2022 23 ನೇ ಸಾಲಿನ SSLC ಗಣಿತ ಪ್ರಶ್ನೆ ಪತ್ರಿಕೆಯ ಸ್ವರೂಪ ಯಾವ ರೀತಿ ಇರುತ್ತೆ ಅನ್ನೋದನ್ನ ತಿಳಿಸೋದಕ್ಕೋಸ್ಕರ ಈ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೀನಿ ಸೋ ದಿನಾಂಕ 11/7/2022 ದಿನಾಂಕದಂದು ನಿರ್ದೇಶಕರು ಕರ್ನಾಟಕ ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಳಿಯವರು ಒಂದು ಸುತ್ತೋಲೆಯನ್ನು ಹೊರಡಿಸಿದ್ದಾರೆ 2019-20 ಸಾಲಿನಲ್ಲಿ ಯಾವ ಪ್ರಶ್ನೆ ಪತ್ರಿಕೆಯ ಸ್ವರೂಪ ಇತ್ತು ಅದೇ ಪ್ರಶ್ನೆ ಪತ್ರಿಕೆಯ ಸ್ವರೂಪವನ್ನು ಈ ವರ್ಷ 2022-23 ಸಾಲಿನ SSLC ಗಣಿತ ಪರೀಕ್ಷೆಯಲ್ಲಿ ನೀಡಲಾಗುತ್ತೆ ಅದನ್ನೇ ಉಳಿಸಿಕೊಳ್ಳಲಾಗುತ್ತೆ ಅಂತಕಂತದನ್ನು ಒಂದು ಆದೇಶವನ್ನು ಮಾಡಿರೋದ್ರಿಂದ ಈ ಒಂದು ಪ್ರಶ್ನೆ ಪತ್ರಿಕೆಯ ನೀಲನಕ್ಷೆ ಮಾದರಿಯನ್ನು ನಾನು ನಿಮಗೆ ಎಲ್ಲರಿಗೂ ತಿಳಿಸಬೇಕು ಅಂತ ಈ ಒಂದು ವಿಡಿಯೋದಲ್ಲಿ ನಾನು ತೋರಿಸ್ತಾ ಇದ್ದೇನೆ ಇಲ್ಲಿ ನಾವು ನೋಡಿದ ಹಾಗೆ ಒಂದು ಆದೇಶ ಇದೆ ಕರ್ನಾಟಕ ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಳಿಯವರು ಆದೇಶವನ್ನು ಮಾಡಿರ್ತಕ್ಕಂಥದ್ದು ಸೋ ಈ ಆ ಒಂದು ಆದೇಶದ ಪ್ರಕಾರ ಸೋ ಇಲ್ಲಿ ಮೇಲ್ಕಂಡ ಅಂಶಗಳ ಹಿನ್ನೆಲೆಯಲ್ಲಿ 2019-20 ಸಾಲಿನ ಮೇಲಿಂದ SSLC ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಸ್ವರೂಪ ಮತ್ತು ಮೌಲ್ಯವನ್ನು ಯಾವುದೇ ಬದಲಾವಣೆ ಮಾಡದೆ 2019-20 ಸಾಲಿನಲ್ಲೇ ಉಳಿಸ್ಕೋತೀವಿ ಅಂತಕ್ಕಂಥದ್ದನ್ನು ಒಂದು ಆದೇಶವನ್ನು ಮಾಡಿದ್ದಾರೆ ಸೊ ಈ ಆದೇಶದ ಪ್ರಕಾರ ನಾವು 2019-20 ಸಾಲಿನ ಪ್ರಶ್ನೆ ಪತ್ರಿಕೆಯ ಒಂದು ಸ್ವರೂಪವನ್ನು ನಾವು ನೋಡೋದಾದರೆ ಇಲ್ಲಿ ಒಂದು ಎಲ್ಲ ಘಟಕಗಳಿಗೆ ಸಂಬಂಧಪಟ್ಟಂತೆ ಯಾವ್ಯಾವ ಒಂದು ಥೀಮ್ಸ್ಗಳನ್ನು ವಿಷಯಾಧಾರಿತ ಥೀಮ್ಸ್ಗಳನ್ನು ಮಾಡಿದರೆ ವಿಷಯಾಧಾರಿತವಾಗಿ ಗುಂಪುಗಳನ್ನು ಮಾಡಿರ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತಾ ಇದ್ದೇವೆ ಸೊ ಇಲ್ಲಿ ಒಂದು ಸಂಖ್ಯಾ ಪದ್ಧತಿ ಬೀಜಗಣಿತ ತ್ರಿಕೋನಮಿತಿ ನಿರ್ದೇಶಾಂಕ ರೇಖಾಗಣಿತ ಸಂಖ್ಯಾಶಾಸ್ತ್ರ ಮತ್ತು ಸಂಭವನೀಯತೆ ರೇಖಾಗಣಿತ ಕ್ಷೇತ್ರಗಣಿತ ಹೀಗೆ ಥೀಮ್ ವೈಸ್ ವಿಷಯಾಧಾರಿತ ಮಾಡಿ ಅವುಗಳಲ್ಲಿ ಕೆಲವು ಘಟಕಗಳನ್ನು ಅಡವಳಿಸಿ ಆ ಒಂದು ವಿಷಯಾಧಾರಿತ ಥೀಮ್ಗಳಿಗೆ ಅಂಕಗಳನ್ನು ನೀಡಿರ್ತಕ್ಕಂಥದ್ದು 2019-20 ಸಾಲಿನ ಪ್ರಶ್ನೆ ಪತ್ರಿಕೆಯ ಸ್ವರೂಪದಲ್ಲಿ ಸೊ ಅದರ ಜೊತೆಗೆ ಇಲ್ಲಿ ಜ್ಞಾನಗ್ರಹಣ ಆಧಾರಿತವಾಗಿ ಯಾವ ಯಾವ ಶೇಕಡಾವಾರು ಎಷ್ಟೆಷ್ಟು ಅಂಕಗಳನ್ನು ಮೀಸಲಾಗಿಡಲಾಗಿದೆ ಅದೇ ರೀತಿ ಪ್ರಶ್ನೆಗಳ ವಿಧಗಳ ಆಧಾರದ ಮೇಲೆ ಯಾವ ಯಾವ ರೀತಿಯ ಪ್ರಶ್ನೆಗಳಿಗೆ ಎಷ್ಟು ಅಂಕಗಳನ್ನು ಎಷ್ಟು ಪ್ರಶ್ನೆಗಳನ್ನು ಮೀಸಲಿಡಲಾಗಿದೆ ಅದೇ ರೀತಿ ಕಠಿಣತೆಯ ಆಧಾರದ ಮೇಲೆ ಯಾವ ರೀತಿ ಇದಾಗಿದೆ ಇವನ್ನೆಲ್ಲವನ್ನೂ ಸಹ ನಾವಿಲ್ಲಿ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಈ ಒಂದು ಪ್ರಶ್ನೆ ಪತ್ರಿಕೆಯ ಸ್ವರೂಪವನ್ನು ನೋಡಿದರೆ ಮುಂದೆ ಪ್ರಶ್ನೆ ಪತ್ರಿಕೆ ಮಕ್ಕಳಿಗೆ ತಯಾರು ಮಾಡಲಿಕ್ಕೆ ಜೊತೆಗೆ ವಿದ್ಯಾರ್ಥಿಗಳು ನೀವು ಪರೀಕ್ಷೆಗೆ ತಯಾರಾಗಲಿಕ್ಕೂ ಸಹ ಒಂದು ಅನುಕೂಲ ಆಗುತ್ತೆ ಅನ್ನೋದಕ್ಕೋಸ್ಕರ ಈ ಒಂದು ನೀಲನಕ್ಷೆನ ನಿಮಗೆಲ್ಲ ನೀಡ್ತಾ ಇದ್ದೀನಿ ಮೊದಲಿಗೆ ವಿದ್ಯಾರ್ಥಿಗಳೇ ಈ ಆಯಾಮ ಒಂದನ್ನು ನಾವು ನೋಡೋಣ ಆಯಾಮ ಒಂದು ಅಂತಕ್ಕಂಥದ್ದು ವಿಷಯಾಧಾರಿತ ಅಂಕಗಳ ವಿಂಗಡಣೆ ಯಾವ ಥರ ಮಾಡಿದ್ದಾರೆ ನಾವೀಗ ಆದೇಶವನ್ನು ನೋಡಿದ್ವಿ ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಳಿಯವರು ಮಾಡಿರ್ತಕ್ಕಂಥ ಆದೇಶ ಆದೇಶದ ಪ್ರಕಾರ ಇಲ್ಲಿ ವಿಷಯಾಧಾರಿತವಾಗಿ ಅಂಕಗಳ ವಿಂಗಡಣೆಯನ್ನು ಮಾಡಿದ್ದಾರೆ ಅದು ಯಾವ ರೀತಿ ಇದೆ ಅಂದರೆ ಇಲ್ಲಿ ಈ ಚಿತ್ರದಲ್ಲಿ ನೋಡ್ತಾ ಇದ್ದೀರಿ ನೀವೀಗ ಇಲ್ಲಿ ಒಂದು 7 ವಿಷಯಾಧಾರಿತ ವಿಭಾಗಗಳನ್ನು ಮಾಡಿದ್ದಾರೆ ಒಂದು ಸಂಖ್ಯಾ ಪದ್ಧತಿ ಬೀಜಗಣಿತ ನಿರ್ದೇಶಾಂಕ ರೇಖಾಗಣಿತ ತ್ರಿಕೋನಮಿತಿ ಸಂಖ್ಯಾಶಾಸ್ತ್ರ ರೇಖಾಗಣಿತ ಮತ್ತು ಕ್ಷೇತ್ರಗಣಿತ ಸೊ ಈ 7 ವಿಭಾಗಗಳಲ್ಲಿ ಪ್ರತಿಯೊಂದು ವಿಭಾಗಕ್ಕೂ ಸಹ ಕೆಲವು ಘಟಕಗಳನ್ನು ಅದಕ್ಕೆ ಸಂಬಂಧಪಟ್ಟಂತಹ ಘಟಕಗಳನ್ನು ಹಂಚಿಕೆ ಮಾಡಿ ಆ ಪೂರ್ಣ ವಿಭಾಗಕ್ಕೆ ಇಷ್ಟು ಅಂಕಗಳು ಅಂತ ನೀಡಿದ್ದಾರೆ ಮೊದಲೆಲ್ಲ ಏನಾಗ್ತಾ ಇತ್ತು 2019-20 ಹಿಂದಿನ ಒಂದು ನೀಲನಕ್ಷೆಯ ಪ್ರಕಾರ ಪ್ರತಿ ಘಟಕಕ್ಕೆ ಇಂತಿಷ್ಟು ಅಂತೇಳಿ ನಿರ್ದಿಷ್ಟವಾಗಿ ಅಂಕಗಳನ್ನು ನಿಗದಿ ಮಾಡಲಾಗಿತ್ತು ಆದರೆ 2019-20 ಬಂದಂತಹ ಈ ಒಂದು ಪ್ರಶ್ನೆ ಪತ್ರಿಕೆಯ ಒಂದು ಸ್ವರೂಪ ಏನಿದೆಯೋ ಅಲ್ಲಿ ಬದಲಾವಣೆಯಾಗಿದೆ ಸೊ ಈಗ ನಾವು ಮೊದಲನೇ ಸಂಖ್ಯಾ ಪದ್ಧತಿ ಅಂತಕ್ಕಂಥದ್ದು ಏನನ್ನು ನೋಡ್ತಾ ಇದ್ದೀವೋ ಈ ಸಂಖ್ಯಾ ಪದ್ಧತಿನಲ್ಲಿ ನೋಡಿದಾಗ ವಾಸ್ತವ ಸಂಖ್ಯೆಗಳು ಒಂದು ಘಟಕ ಮಾತ್ರ ಬರ್ತದೆ ಅದಕ್ಕೆ ಒಟ್ಟು 4 ಅಂಕಗಳನ್ನು ಮೀಸಲಿಟ್ಟಿದ್ದಾರೆ ಅದೇ ರೀತಿಯಲ್ಲಿ ಬೀಜಗಣಿತ ಅಂತಕ್ಕಂತಹ ಒಂದು ವಿಭಾಗ ಇದೆ ಈ ಬೀಜಗಣಿತ ವಿಭಾಗದಲ್ಲಿ ಬಹುಪದೋಕ್ತಿಗಳು 2 ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣ ವರ್ಗ ಸಮೀಕರಣಗಳು ಮತ್ತು ಸಮಾಂತರ ಶ್ರೇಣಿಗಳು ಇಷ್ಟು 4 ಘಟಕಗಳನ್ನು ಸೇರಿಸಿ ಬೀಜಗಣಿತ ಅಂತಕ್ಕಂತಹ ಒಂದು ವಿಭಾಗವನ್ನು ಮಾಡಿದ್ದಾರೆ ಸೊ ಈಗ ಈ ಒಂದು ವಿಭಾಗಕ್ಕೆ ಒಟ್ಟು ಅಂಕಗಳನ್ನು 26 ಅಂಕಗಳನ್ನು ಮೀಸಲಿಡಲಾಗಿದೆ ಸೊ ಈ 4 ಘಟಕಗಳನ್ನು ಸೇರಿಸಿ ಒಟ್ಟು 26 ಅಂಕಗಳು ಮೀಸಲಾಗಿಡಲಾಗಿದೆ ಹಾಗಾಗಿ ಇಲ್ಲಿ ಯಾವ ಘಟಕಕ್ಕೆ ಎಷ್ಟು ಅಂಕ ಬರುತ್ತೆ ಅನ್ನೋದನ್ನು ನಾವು ಖಚಿತವಾಗಿ ನಿರ್ಧಾರ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಒಂದು ಘಟಕಕ್ಕೆ ಹೆಚ್ಚು ಬರ್ಬೋದು ಒಂದು ಘಟಕಕ್ಕೆ ಕಡಿಮೆ ಬರ್ಬೋದು ಪ್ರತಿ ವರ್ಷ ಅದರಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಪ್ರಶ್ನೆಗಳನ್ನು ಅಂಕಗಳನ್ನು ಹಂಚಿಕೆ ಮಾಡತಕ್ಕಂತಹ ಸಾಧ್ಯತೆಯನ್ನು ನಾವು ನೋಡಬಹುದು
ಅದೇ ರೀತಿ ನೆಕ್ಸ್ಟ್ ಮುಂದಿನ ವಿಭಾಗ ನಿರ್ದೇಶಾಂಕ ರೇಖಾಗಣಿತ ಈ ನಿರ್ದೇಶಾಂಕ ರೇಖಾಗಣಿತದಲ್ಲಿ ಇರತಕ್ಕಂತದ್ದು ಒಂದೇ ಘಟಕ ನಿರ್ದೇಶಾಂಕ ರೇಖಾಗಣಿತ ಅದಕ್ಕೆ 5 ಅಂಕಗಳನ್ನು ಮೀಸಲಿಡಲಾಗಿದೆ ನೆಕ್ಸ್ಟ್ ಬರತಕ್ಕಂತದ್ದು ತ್ರಿಕೋನಮಿತಿ ತ್ರಿಕೋನಮಿತಿಯಲ್ಲಿ ಎರಡು ಘಟಕಗಳಿದ್ದಾವೆ ಒಂದು ತ್ರಿಕೋನಮಿತಿಯ ಪ್ರಸ್ತಾವನೆ ಮತ್ತೊಂದು ತ್ರಿಕೋನಮಿತಿಯ ಕೆಲವು ಅನ್ವಯಗಳು ಈ ಎರಡು ಘಟಕಗಳಿಗೆ ಒಟ್ಟು 9 ಅಂಕಗಳನ್ನು ಮೀಸಲಿಡಲಾಗಿದೆ ಸೋ ಇಲ್ಲಿ ತ್ರಿಕೋನಮಿತಿಯ ಪ್ರಸ್ತಾವನೆಯಲ್ಲಿ ಎಷ್ಟು ಅಂಕಗಳು ಕೊಡ್ತಾರೋ ಉಳಿದಂತಹ ಅಂಕಗಳನ್ನು ಅನ್ವಯಗಳು ಘಟಕಕ್ಕೆ ತೆಗೆದುಕೊಳ್ತಾರೆ ಒಟ್ಟು ಎರಡನ್ನೂ ಸೇರಿಸಿ ಒಟ್ಟು 9 ಅಂಕಗಳು ಇರ್ತವೆ ಮುಂದಿನ ವಿಭಾಗ ಸಂಖ್ಯಾಶಾಸ್ತ್ರ ಈ ಸಂಖ್ಯಾಶಾಸ್ತ್ರ ವಿಭಾಗದಲ್ಲಿ ಸಂಖ್ಯಾಶಾಸ್ತ್ರ ಮತ್ತು ಸಂಭವನೀಯತೆ ಅಂತಕಂತಹ ಎರಡು ಘಟಕಗಳಿದ್ದಾವೆ ಈ ಎರಡು ಘಟಕಗಳಿಗೆ ಒಟ್ಟು 9 ಅಂಕಗಳನ್ನು ಮೀಸಲಿಡಲಾಗಿದೆ ಮುಂದಿನ ವಿಭಾಗ ರೇಖಾಗಣಿತ ಈ ರೇಖಾಗಣಿತದಲ್ಲಿ ನಾವು ತ್ರಿಭುಜಗಳು ವೃತ್ತಗಳು ಮತ್ತು ರಚನೆಗಳು ಇವು ಮೂರನ್ನು ಸಹ ನೋಡ್ತೇವೆ ಈ ರೇಖಾಗಣಿತದ ವಿಭಾಗದಲ್ಲಿ ಈ ಮೂರು ಘಟಕಗಳಿಗೆ ಸೇರಿದಂತೆ ಒಟ್ಟು 17 ಅಂಕಗಳನ್ನು ಮೀಸಲಿಡಲಾಗಿದೆ ಈ 17 ಅಂಕಗಳನ್ನು ಆಯಾ ಘಟಕಕ್ಕೆ ಎಷ್ಟು ಬೇಕಾದರೂ ಸಹ ಹಂಚಿಕೆ ಮಾಡಿ ಅಲ್ಲಿ ಪ್ರಶ್ನೆಗಳನ್ನು ಕೇಳ್ತಕ್ಕಂಥ ಸಾಧ್ಯತೆ ಇರ್ತದೆ ಇನ್ನು ಕೊನೆಯದಾಗಿ ಕ್ಷೇತ್ರಗಣಿತ ಈ ಕ್ಷೇತ್ರಗಣಿತ ವಿಭಾಗದಲ್ಲಿ ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲಗಳು ಮತ್ತು ವೃತ್ತಗಳಿಗೆ ಸಂಬಂಧಿಸಿದ ವಿಸ್ತೀರ್ಣಗಳು ಈ ಎರಡೂ ಘಟಕಗಳು ಕ್ಷೇತ್ರಗಣಿತಕ್ಕೆ ಬರ್ತಕ್ಕಂಥದ್ದು ಈ ಎರಡೂ ಘಟಕಗಳಿಗೆ ಸೇರಿದಂತೆ ಒಟ್ಟು 10 ಅಂಕಗಳನ್ನು ಮೀಸಲಿಡಲಾಗಿದೆ ಸೊ ವಿದ್ಯಾರ್ಥಿಗಳೇ ಮತ್ತು ಶಿಕ್ಷಕರೇ ಈ ಒಂದು ಏನು ಘಟಕವಾರು ಅಂಕಗಳನ್ನು ಇಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡಲಿಕ್ಕೆ ಆಗಲ್ಲ ಯಾಕೆಂದರೆ ವಿಭಾಗವಾರು ಅಂಕಗಳನ್ನು ಕೊಟ್ಟಿರೋದ್ರಿಂದ ಯಾವ್ಯಾವ ಘಟಕಕ್ಕೆ ಯಾವ್ಯಾವ ಪ್ರಶ್ನೆಗಳಿಗೆ ಎಷ್ಟೆಷ್ಟು ಅಂಕಗಳನ್ನು ಕೊಡ್ತಾರೆ ಅಂತ ಹೇಳಲಿಕ್ಕೆ ಬರೋದಿಲ್ಲ ಆದ್ರೂ ಸಹ ನಾವು ಈ ಒಂದು ಕೆಲವು ಪ್ರಶ್ನೆ ಪತ್ರಿಕೆಗಳನ್ನು ಮಾದರಿಯನ್ನು 2019-20 ಸಾಲಿನಲ್ಲಿ ಇಲಾಖೆಯೇ ಒಂದೆರಡು ಮಾದರಿಗಳನ್ನು ನೀಡಿತ್ತು ಆ ಮಾದರಿಗಳ ಆಧಾರದ ಮೇಲೆ ಈ ಪ್ರಶ್ನೆಗಳು ಬರ್ಬೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ಮುಂದೆ ನಾವು ನೋಡ್ತಾ ಹೋಗೋಣ ಇದು ಒಟ್ಟು 7 ವಿಭಾಗಗಳಿಗೆ ಹಂಚಿಕೆ ಆಗಿರ್ತಕ್ಕಂತಹ ಅಂಕಗಳು ಈಗ ಆಯಾಮ 2 ನೋಡೋಣ ಆಯಾಮ 1 ವಿಷಯಾಧಾರಿತ ಅಂಕ ಹಂಚಿಕೆಗಳಾಗಿತ್ತು ಆಯಾಮ 2 ಜ್ಞಾನ ಗ್ರಹಣ ಆಧಾರದ ಮೇಲೆ ಅಂಕಗಳ ವಿಂಗಡಣೆಯನ್ನು ಯಾವ ರೀತಿ ಮಾಡಿದರೆ ಸೊ ಇಲ್ಲಿ ಜ್ಞಾನ ಗ್ರಹಣ ಹಂತಗಳು ಯಾವ್ಯಾವಪ್ಪ ಅಂತಂದರೆ ಇಲ್ಲಿ ಒಟ್ಟು 4 ಹಂತಗಳಿದ್ದಾವೆ ಒಂದು ಸ್ಮರಣೆ ಅದನ್ನು ರಿಮೆಂಬರಿಂಗ್ ಅಂತ ಕರಿತೀವಿ ತಿಳುವಳಿಕೆ ಅಂಡರ್ಸ್ಟ್ಯಾಂಡಿಂಗ್ ಅನ್ವಯ ಮತ್ತು ವಿಶ್ಲೇಷಣೆ ಅಪ್ಲಿಕೇಶನ್ ಆ್ಯಂಡ್ ಅನಾಲಿಸಿಸ್ ಕೌಶಲ್ಯ ಸ್ಕಿಲ್ ಈ 4 ವಿಭಾಗಗಳೇನಿದಾವೋ ಈ 4 ಭಾಗಗಳು ಜ್ಞಾನಗ್ರಹಣ ಹಂತಗಳು ಅಂತ ಕರಿತೇವೆ ಈ ಹಂತಗಳಿಗೆ ಶೇಕಡಾವಾರು ಅಂಕವನ್ನು ಇಲ್ಲಿ ಮೀಸಲಾಗಿಟ್ಟಿರ್ತಕ್ಕಂಥದ್ದು ಸ್ಮರಣೆಗೆ ಶೇಕಡ 10 ಅಂಕಗಳಿದೆ ಅಂದರೆ 8 ಅಂಕಗಳು ಬರ್ತದೆ ತಿಳುವಳಿಕೆಗೆ ಒಟ್ಟು 55% ಅಂಕಗಳಿದ್ದಾವೆ ಅಲ್ಲಿಗೆ 44 ಅಂಕಗಳು ಇರ್ತಕ್ಕಂತಹ ಪ್ರಶ್ನೆಗಳು ಬರ್ತವೆ ಅನ್ವಯ ಮತ್ತು ವಿಶ್ಲೇಷಣೆ ಅಂದರೆ ಅದಕ್ಕೆ 20% ಇದೆ ಅಂದರೆ 16 ಅಂಕಗಳು ಇಲ್ಲಿ 16 ಅಂಕಗಳ ಪ್ರಶ್ನೆಗಳು ಅಪ್ಲಿಕೇಶನ್ ಮತ್ತು ಅನಾಲಿಸಿಸಲ್ಲಿ ಬರ್ತದೆ ಇನ್ನು ಕೌಶಲ್ಯ ಸ್ಕಿಲ್ ಬೇಸ್ಡ್ ಕ್ವಶನ್ಸ್ ಸೊ ಇದರಲ್ಲಿ 15% ಇದೆ ಅಂದರೆ 12 ಅಂಕಗಳ ಪ್ರಶ್ನೆಗಳು ಈ ಕೌಶಲ್ಯ ಆಧಾರಿತವಾಗಿ ಇರ್ತದೆ ಈ ರೀತಿ ಜ್ಞಾನಗ್ರಹಣ ಆಧಾರದ ಮೇಲೆ ಅಂಕಗಳನ್ನು ವಿಂಗಡಣೆ ಮಾಡಲಾಗಿದೆ ಇನ್ನು 3ನೇ ಆಯಾಮವನ್ನು ತೆಗೆದುಕೊಳ್ಳೋಣ 3ನೇ ಆಯಾಮದಲ್ಲಿ ಪ್ರಶ್ನೆಗಳ ಗುಣಮಟ್ಟದ ಆಧಾರದ ಮೇಲೆ ಅಂಕಗಳ ವಿಂಗಡಣೆಯನ್ನು ಮಾಡಿದರೆ ಗುಣಮಟ್ಟದ ಆಧಾರ ಅಂತಂದರೆ ಕಠಿಣತೆಯ ಆಧಾರ ಇಲ್ಲಿ ಸುಲಭವಾಗಿದೆಯೋ ಪ್ರಶ್ನೆ ಅಥವಾ ಸಾಧಾರಣವಾಗಿದೆಯೋ ಅಥವಾ ಕಠಿಣವಾಗಿದೆಯೋ ಈ 3 ಪ್ರಶ್ನೆಗಳ ಮಟ್ಟದಲ್ಲಿ 3 ಭಾಗಗಳಿದ್ದಾವೆ ಸೊ ಇಲ್ಲಿ ಸುಲಭಕ್ಕೆ ಒಟ್ಟು ಶೇಕಡ 30% ಅಂಕಗಳನ್ನು ನೀಡಲಾಗ್ತದೆ ಸಾಧಾರಣಕ್ಕೆ ಶೇಕಡ 50% ಕಠಿಣಕ್ಕೆ ಶೇಕಡ 20% ಇಲ್ಲಿ ಸಾಧಾರಣಕ್ಕೆ ಹೆಚ್ಚಿನ ಒಂದು ಶೇಕಡಾವಾರು ಅಂಕಗಳನ್ನು ನೀಡಲಾಗಿದೆ ಇಲ್ಲಿ ಈ ಸುಲಭವಾಗಿರ್ತಕ್ಕಂತಹ ಪ್ರಶ್ನೆಗಳ ಅಂಕಗಳನ್ನು ನೋಡಿದಾಗ ಒಟ್ಟು 24 ಅಂಕಗಳಿಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳು ಸುಲಭವಾಗಿರ್ತವೆ ಸಾಧಾರಣವಾಗಿ ಇರ್ತಕ್ಕಂತಹದರಲ್ಲಿ ಒಟ್ಟು 40 ಅಂಕಗಳನ್ನು ಹೊಂದಿರತಕ್ಕಂತಹ ಪ್ರಶ್ನೆಗಳು ಮತ್ತು ಕಠಿಣವತೆಯನ್ನು ಹೊಂದಿರತಕ್ಕಂತಹವು 16 ಅಂಕಗಳಿರ್ತಕ್ಕಂತಹ ಪ್ರಶ್ನೆಗಳು ಕಠಿಣತೆಯ ಮಟ್ಟವನ್ನು ಹೊಂದಿರ್ತವೆ ಒಟ್ಟು ಶೇಕಡ 100ಕ್ಕೆ ಒಟ್ಟು 80 ಅಂಕಗಳನ್ನು ಇಲ್ಲಿ ಹಂಚಿಕೆ ಮಾಡಲಾಗಿದೆ ಇದು ಆಯಾಮ 2 ಅಂದರೆ ಪ್ರಶ್ನೆಗಳ ಗುಣಮಟ್ಟದ ಆಧಾರದ ಮೇಲೆ ಅಂಕಗಳನ್ನು ವಿಂಗಡಣೆ ಮಾಡಿರ್ತಕ್ಕಂಥದ್ದು ಇನ್ನೊಂದು ಆಯಾಮವನ್ನು ನಾವು ನೋಡೋಣ ಈಗ 4ನೇ ಆಯಾಮ ಈ 4ನೇ ಆಯಾಮದಲ್ಲಿ ಪ್ರಶ್ನೆಗಳ ವಿಧಗಳ ಆಧಾರದ ಮೇಲೆ ಅಂಕಗಳ ವಿಂಗಡಣೆಯನ್ನು ಮಾಡಿದರೆ
ಪ್ರಶ್ನೆಗಳ ವಿಧಗಳು ಅಂತಂದ್ರೆ ಒಂದು ಅಂಕದ ಪ್ರಶ್ನೆ, ಎರಡು ಅಂಕದ ಪ್ರಶ್ನೆ, ಮೂರು ಅಂಕದ ಪ್ರಶ್ನೆ, ನಾಲ್ಕು ಅಂಕದ ಪ್ರಶ್ನೆ ಮತ್ತು ಐದು ಅಂಕದ ಪ್ರಶ್ನೆ. ಅದರ ಆಧಾರದ ಮೇಲೆ ಇಲ್ಲಿ ಅಂಕಗಳನ್ನು ವಿಂಗಡಣೆ ಮಾಡಿರ್ತಕ್ಕಂಥದ್ದು. ನೋಡ್ರಿ, ಮೊದಲನೇದು ಪ್ರಶ್ನೆಯ ಸ್ವರೂಪ. ಒಂದು ಅಂಕದ ಪ್ರಶ್ನೆಯಲ್ಲಿ ಬಹು ಆಯ್ಕೆಯ ಪ್ರಶ್ನೆಗಳಿದ್ದಾವೆ. ಸೊ ಈ ಬಹು ಆಯ್ಕೆಯ ಪ್ರಶ್ನೆಗಳಲ್ಲಿ ಒಟ್ಟು ಎಂಟು ಪ್ರಶ್ನೆಗಳನ್ನು ಕೇಳ್ತಾರೆ. ಒಂದೊಂದು ಅಂಕದಂತೆ ಒಟ್ಟು ಎಂಟು ಅಂಕಗಳು ಇದಕ್ಕೆ ಇರ್ತದೆ. ಇನ್ನು ಎರಡನೇದಾಗಿ ಅತಿ ಕಿರು ಉತ್ತರ ಪ್ರಶ್ನೆಗಳು. ಸೊ ಅತಿ ಕಿರು ಉತ್ತರ ಪ್ರಶ್ನೆಗಳು ಅಂತಂದರೆ ಬಿಟ್ಟ ಜಾಗ ಭರ್ತಿ ಮಾಡೋದಿರ್ಬೋದು, ಸರಳ ಉತ್ತರವನ್ನು ಬರೀತಕ್ಕಂಥದ್ದೇನಿದೆಯೋ ಅದಕ್ಕೆ ಒಟ್ಟು ಒಂದೊಂದು ಪ್ರಶ್ನೆಗೆ ಒಂದೊಂದು ಅಂಕಗಳಿರ್ತವೆ. ಎಂಟು ಪ್ರಶ್ನೆ ಇಲ್ಲಿ ಎಂಟು ಅಂಕಗಳಿರ್ತದೆ. ಅದೇ ರೀತಿ ಕಿರು ಉತ್ತರ ಪ್ರಶ್ನೆಗಳು, ಎರಡು ಅಂಕದ ಕಿರು ಉತ್ತರಗಳಿರ್ತದೆ. ಸೊ ಆ ಎರಡು ಅಂಕದ ಕಿರು ಉತ್ತರಗಳು ಒಟ್ಟು ಎಂಟು ಪ್ರಶ್ನೆಗಳಿರ್ತವೆ, ಅವಕ್ಕೆ ಹದಿನಾರು ಅಂಕಗಳು ಒಟ್ಟು, ಒಂದೊಂದಕ್ಕೆ ಎರಡೆರಡು ಅಂಕದಂತೆ. ಇನ್ನು ದೀರ್ಘ ಉತ್ತರದ ಪ್ರಶ್ನೆಗಳಲ್ಲಿ ಮೂರು ರೀತಿ ಇದೆ. ಇಲ್ಲಿ ಮೂರು ಅಂಕದ್ದು, ನಾಲ್ಕು ಅಂಕದ್ದು ಮತ್ತು ಐದು ಅಂಕದ ಪ್ರಶ್ನೆಗಳು, ಮೂರು ರೀತಿಯ ಪ್ರಶ್ನೆಗಳನ್ನು ನಾವು ನೋಡ್ತೇವೆ. ಇಲ್ಲಿ ಮೂರು ಅಂಕದ ಪ್ರಶ್ನೆಯನ್ನು ನೋಡಿದಾಗ ಅಂಥವು ಒಟ್ಟು ಒಂಬತ್ತು ಪ್ರಶ್ನೆಗಳನ್ನು ಕೇಳಲಾಗ್ತದೆ. ಮೂರು ಅಂಕದ ಪ್ರಶ್ನೆಗಳನ್ನು, ಆ ಒಂಬತ್ತು ಪ್ರಶ್ನೆಗಳಿಗೆ ಒಟ್ಟು ಅಂಕಗಳು ಇಪ್ಪತ್ತೇಳು ಅಂಕಗಳಾಗ್ತದೆ. ಇನ್ನು ನಾಲ್ಕು ಅಂಕದ ಪ್ರಶ್ನೆ ಏನಿದೆಯೋ, ನಾಲ್ಕು ಅಂಕದ ಪ್ರಶ್ನೆಯನ್ನು ಒಟ್ಟು ನಾಲ್ಕು ಪ್ರಶ್ನೆಗಳನ್ನು ಕೇಳಲಾಗ್ತದೆ, ಅದಕ್ಕೆ ಹದಿನಾರು ಅಂಕಗಳಿರ್ತದೆ ಒಟ್ಟು. ಐದು ಅಂಕದ ಪ್ರಶ್ನೆ, ಒಂದು ಪ್ರಶ್ನೆ ಮಾತ್ರ ಇರ್ತದೆ, ಅದಕ್ಕೆ ಐದು ಅಂಕಗಳು. ಒಟ್ಟಾರೆ ಈ ಎಲ್ಲ ಅಂಕಗಳನ್ನು ಸೇರಿಸಿದರೆ ಎಂಬತ್ತು ಪ್ರಶ್ನೆಗಳಾಗ್ತದೆ. ಒಟ್ಟಾರೆ ಪ್ರಶ್ನೆಗಳ ಸಂಖ್ಯೆಯನ್ನು ನೋಡಿದರೆ ಮೂವತ್ತೆಂಟು ಪ್ರಶ್ನೆಗಳು, ಮೂವತ್ತೆಂಟು ಪ್ರಶ್ನೆಗಳು ಎಂಬತ್ತು ಅಂಕಗಳಿರ್ತಕ್ಕಂತಹ ಇದು ಆಯಾಮ ನಾಲ್ಕಕ್ಕೆ ಪ್ರಶ್ನೆಗಳ ವಿಧಗಳ ಆಧಾರದ ಮೇಲೆ ಅಂಕಗಳ ವಿಂಗಡಣೆಯನ್ನು ಮಾಡಿರ್ತಕ್ಕಂಥದ್ದು. ವಿದ್ಯಾರ್ಥಿಗಳೇ, ಇಲ್ಲಿ ನಾನು ಒಂದು ನಂಬರನ್ನು ನಿಮಗೆ ತೋರಿಸ್ತೇನೆ. ಇದು ಈ ನಂಬರ್ ಯಾವುದು ಇರ್ಬೋದು ಅಂತಕ್ಕಂಥದ್ದನ್ನು ನೀವು ಗೆಸ್ ಮಾಡಬೇಕು. ಇದು ಒಂದು ರೀತಿ ಮೊಬೈಲ್ ನಂಬರ್ ಇದ್ದಂಗಿದೆ, ಆದರೆ ಆರು ಆರು ಹನ್ನೆರಡು ನಂಬರ್ಸ್ಗಳಿದ್ದಾವೆ. ಅನ್ನ ಮೊಬೈಲ್ ನಂಬರ್ಗೆ ಹನ್ನೆರಡು ಇರೋದಿಲ್ಲ, ಆದ್ರೂ ಸಹ ಇಲ್ಲಿ ಇದರಲ್ಲಿ ಏನೋ ಒಂದು ವಿಶೇಷತೆ ಇದೆ ಈ ನಂಬರ್ಗಳಲ್ಲಿ. ನಾವೀಗ ಈಗಾಗಲೇ ಪ್ರಶ್ನೆಗಳ ಆಧಾರದ ಮೇಲೆ ಕೆಲವು ವಿಂಗಡಣೆಗಳನ್ನು ನೋಡಿದ್ವಿ, ಆಯಾಮ ನಾಲ್ಕನ್ನು, ಅದನ್ನು ನಾವಿಲ್ಲಿ ಕಾಣ್ಬೋದು. ಇಲ್ಲಿ ಒಂದನೇ ಪ್ರಶ್ನೆ ಏನಿದೆಯೋ, ಈ ಒಂದನೇ ಪ್ರಶ್ನೆ, ಇದು ಒಂದು ಅಂಕದ ಪ್ರಶ್ನೆಗಳು, ಒಟ್ಟು ಎಂಟು ಪ್ರಶ್ನೆಗಳಿರ್ತವೆ. ಒಂದು ಅಂಕದ ಪ್ರಶ್ನೆಗಳು ಎಂಟು ಪ್ರಶ್ನೆಗಳಿರ್ತವೆ. ನೆಕ್ಸ್ಟ್ ಮತ್ತೆ ಒಂದು ಅಂಕದ ಪ್ರಶ್ನೆ, ಎರಡನೇ ರೀತಿಯಲ್ಲಿ ಕಿರು ಉತ್ತರ ಪ್ರಶ್ನೆಗಳು, ಅವು ಸಹ ಎಂಟಿರ್ತವೆ. ಎರಡು ಅಂಕದ ಪ್ರಶ್ನೆಗಳು ಮತ್ತು ಅವು ಸಹ ಎಂಟಿರ್ತವೆ. ಮೂರು ಅಂಕದ ಪ್ರಶ್ನೆಗಳು ಒಂಬತ್ತಿರ್ತವೆ. ಅದೇ ರೀತಿ ನಾಲ್ಕು ಅಂಕದ ಪ್ರಶ್ನೆಗಳು, ಅವು ನಾಲ್ಕಿರ್ತವೆ. ಐದು ಅಂಕದ ಪ್ರಶ್ನೆ, ಅದು ಒಂದು ಪ್ರಶ್ನೆ ಇರ್ತದೆ. ಈ ರೀತಿ ಒಂದು ಇದೊಂದು ಕೋಡ್ ನಂಬರ್ ಇದ್ದಂಗೆ, ಒಂದು ಒಂದು ಎರಡು ಮೂರು ನಾಲ್ಕು ಐದು ಎಂಟು 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 ಒಂಬತ್ತು ನಾಲ್ಕು ಒಂದು, ಇವು ಪ್ರಶ್ನೆಗಳ ಸ್ವರೂಪವನ್ನು ನಮಗೆ ತೋರಿಸ್ತದೆ. ಈಗ ನಾವು ಘಟಕವಾರು ಪ್ರಶ್ನೆಗಳನ್ನು ಯಾವ್ಯಾವ ರೀತಿ ಪ್ರಶ್ನೆ ಪತ್ರಿಕೆಯಲ್ಲಿ ಬರಬಹುದು ಅನ್ನೋದನ್ನು ನಾವು ಸ್ವಲ್ಪ ವಿಶ್ಲೇಷಣೆ ಮಾಡಿ ನೋಡ್ತಾ ಹೋಗೋಣ. ಈಗ ಮೊದಲನೇ ಘಟಕ ಸಂಖ್ಯಾ ಪದ್ಧತಿಯನ್ನು ಇಲ್ಲಿ ತಗೊಳ್ಳೋಣ. ಮೊದಲನೇ ವಿಭಾಗದಲ್ಲಿ, ಆ ವಿಭಾಗದಲ್ಲಿ ಬರ್ತಕ್ಕಂತಹ ಘಟಕ ಯಾವುದಪ್ಪ ಅಂದರೆ ವಾಸ್ತವ ಸಂಖ್ಯೆಗಳು. ಈ ವಾಸ್ತವ ಸಂಖ್ಯೆಗಳಿಗೆ ಈ ಘಟಕದಲ್ಲಿ ಬರ್ಬೋದಾಗಿರ್ತಕ್ಕಂತಹ ಸಂಭವನೀಯ ಪ್ರಶ್ನೆಗಳು, ಇಂತಿಷ್ಟೇ ಬರುತ್ತೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಸಂಭವನೀಯ ಪ್ರಶ್ನೆಗಳು ಇಲಾಖೆ, ನಾನು ಹೇಳಿದೆ ಮೊದಲನೇ, ಇಲಾಖೆ ನೀಡಿರುವಂತಹ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯ ಆಧಾರದ ಮೇಲೆ ನಾವು ಈ ಪ್ರಶ್ನೆಗಳು ಬರಬಹುದು ಅಂತಕ್ಕಂಥದ್ದನ್ನು ಊಹೆ ಮಾಡಲಿಕ್ಕೆ ಸಾಧ್ಯ. ಅಂತಹ ಒಂದು ಊಹೆಯನ್ನು ಇಲ್ಲಿ ಮಾಡಲಾಗಿದೆ. ಯಾವ್ಯಾವ ರೀತಿಯ ಪ್ರಶ್ನೆಗಳು ಬರ್ಬೋದು ಅಂದರೆ ಈ ರೀತಿ, ಇಲ್ಲಿ ಮೂರು ರೀತಿ ಇದೆ. ಇಲ್ಲಿ ಮೂರು ಪ್ರಶ್ನೆಗಳನ್ನು ನಾವು ತುಲನಾತ್ಮಕವಾಗಿ ಇದನ್ನು ಸಂಭವನೀಯ ಪ್ರಶ್ನೆಗಳು ಏನೇನು ಬರ್ಬೋದು ಅಂತ ನೋಡಿದ್ದೇವೆ. ಮೊದಲನೆಯ ಒಂದು ಮಾದರಿ ಏನಿದೆಯೋ, ಇದರಲ್ಲಿ ಒಂದು ಅಂಕದ ಒಂದು ಪ್ರಶ್ನೆ, ಮತ್ತೊಂದು ಒಂದು ಅಂಕದ ಎರಡು ಪ್ರಶ್ನೆಗಳು, ಮತ್ತು ಇನ್ನೊಂದು ಎರಡು ಅಂಕದ ಒಂದು ಪ್ರಶ್ನೆ ಬರ್ತಕ್ಕಂತಹ ಸಾಧ್ಯತೆ ಇರ್ತದೆ. ಅಂದರೆ ಒಂದು ಅಂಕದ ಎರಡು ಪ್ರಶ್ನೆ, ಎರಡು ಅಂಕದ ಒಂದು ಪ್ರಶ್ನೆ ಬರ್ಬೋದು. ಒಟ್ಟು ಈ ಒಂದು ಘಟಕಕ್ಕೆ ನಾಲ್ಕು ಅಂಕಗಳು ಮೀಸಲಾಗಿದೆ. ಅಥವಾ ಮತ್ತೊಂದು ರೀತಿ ಏನು ಕೊಡ್ಬೋದು, ಒಂದು ಅಂಕದ ಒಂದು ಪ್ರಶ್ನೆ ಎರಡು ಪ್ರಶ್ನೆಗಳನ್ನು ಕೊಟ್ಬಿಟ್ಟು ಮತ್ತೆ ಒಂದು ಅಂಕದ ಎರಡು ಪ್ರಶ್ನೆ ಮತ್ತು ಎರಡು ಅಂಕದ ಒಂದು ಪ್ರಶ್ನೆ ಇವೆರಡೂ ಒಂದೇ ಮಾದರಿ ಇರತಕ್ಕಂಥದ್ದು. ಇನ್ನೊಂದು ಒಂದು ಅಂಕದ ಒಂದು ಪ್ರಶ್ನೆ, ಮೂರು ಅಂಕದ ಒಂದು ಪ್ರಶ್ನೆಯನ್ನು ಕೊಡ್ತಕ್ಕಂತಹ ಸಾಧ್ಯತೆ ಇದೆ. ಇಲ್ಲಿ ಮೂರು ಮಾದರಿ, ಇಲ್ಲೊಂದು ಸ್ವಲ್ಪ ತಪ್ಪಾಗಿದೆ, ಮೂರು ಮಾದರಿಗಳನ್ನು ನಾವಿಲ್ಲಿ ವಿಶ್ಲೇಷಣೆ ಮಾಡಿದ್ದೀವಿ ಮೂರು ಪ್ರಶ್ನೆ ಪತ್ರಿಕೆಗಳನ್ನು.
ಈ ಒಂದು ಪ್ರಶ್ನೆಗಳು ಒಂದು ಅಂಕದಿರ್ಬೋದು, ಎರಡು ಅಂಕದಿರ್ಬೋದು, ಮೂರು ಅಂಕದಿರ್ಬೋದು, ಯಾವ ರೀತಿ ಬರ್ತಕ್ಕಂತಹ ಸಾಧ್ಯತೆ ಇದೆ ಪ್ರಶ್ನೆಗಳನ್ನು ನೋಡಿದಾಗ, ಇಲ್ಲಿ ಒಂದು ಅಂಕದ ಪ್ರಶ್ನೆ ಯಾವ ರೀತಿ ಬರ್ಬೋದಪ್ಪ ಅಂದರೆ, ಒಂದು ಸಂಯುಕ್ತ ಸಂಖ್ಯೆಯನ್ನು ಅವಿಭಾಜ್ಯ ಸಂಖ್ಯೆಗಳ ಅಪವರ್ತನವಾಗಿ ಬರೆಯಿರಿ ಅನ್ನೋದ ರೀತಿಯಲ್ಲಿ ಕೇಳ್ಬೋದು. ಇನ್ನು ಎರಡು ಅಂಕದ ಪ್ರಶ್ನೆಯನ್ನು ಯಾವ ರೀತಿ ಕೇಳ್ಬೋದು, ಯೂಕ್ಲಿಡ್ನ ಭಾಗಾಕಾರ ಅನುಪ್ರಮೇಯ ಉಪಯೋಗಿಸಿ ಎರಡು ಸಂಖ್ಯೆಗಳ ಮಾಸವನ್ನು ಕಂಡಿಡೀರಿ ಅಂತ ಕೇಳ್ತಕ್ಕಂತಹ ಸಾಧ್ಯತೆ ಇದೆ. ಇನ್ನು ಮೂರು ಅಂಕಗಳ ಪ್ರಶ್ನೆ ಕೇಳೋದಾದರೆ ಲಾಸಾದ ಬಗೆಗಿನ ಅನ್ವಯ ಸಮಸ್ಯೆಗಳನ್ನು ಕೇಳ್ತಾರೆ, ಅನ್ವಯ ಸಮಸ್ಯೆಗಳನ್ನು ಕೊಟ್ಟು ಬಿಡಿಸೋದಕ್ಕೆ ಕೇಳ್ಬೋದು. ಅಭಾಗಲಬ್ಧೆಯ ಸಂಖ್ಯೆಯನ್ನು ಸಾಧಿಸಿ ಅಂದರೆ ರೂಟ್ ಎರಡನ್ನು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ, ಮೂರು ಪ್ಲಸ್ ರೂಟ್ ಐದು ಇದನ್ನು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ, ಈ ರೀತಿಯ ಪ್ರಶ್ನೆಗಳನ್ನು ಮೂರು ಅಂಕಕ್ಕೆ ಕೇಳ್ತಕ್ಕಂತಹ ಸಾಧ್ಯತೆ ಇದೆ. ಇದು ಮೊದಲನೇ ವಿಭಾಗ ಸಂಖ್ಯಾ ಪದ್ಧತಿಯಲ್ಲಿ ವಾಸ್ತವ ಸಂಖ್ಯೆಗಳು ಘಟಕದಲ್ಲಿ ಬರಬಹುದಾದಂತಹ ಸಂಭವನೀಯ ಪ್ರಶ್ನೆಗಳು. ಇನ್ನು ಮುಂದಿನ ವಿಭಾಗವನ್ನು ನಾವು ನೋಡ್ತಾ ಹೋಗೋಣ, ಬೀಜಗಣಿತ ವಿಭಾಗ. ಈ ಬೀಜಗಣಿತ ವಿಭಾಗದಲ್ಲಿ ಒಟ್ಟು ನಾವು ನಾಲ್ಕು ಘಟಕಗಳನ್ನು ನೋಡ್ತೇವೆ, ಬಹುಪದೋಕ್ತಿಗಳು, ಎರಡು ಚರಾಕ್ಷರಗಳುಳ್ಳ ರೇಖಾತ್ಮಕ ಸಮೀಕರಣಗಳು, ವರ್ಗ ಸಮೀಕರಣಗಳು ಮತ್ತು ಸಮಾಂತರ ಶ್ರೇಣಿಗಳು. ಸೊ ಈಗ ಈ ಘಟಕ ನಾಲ್ಕು ಘಟಕಗಳೇನಿದವೋ ಇವುಗಳಲ್ಲಿ ಪ್ರತಿ ಘಟಕದಲ್ಲಿ ಏನೇನು ಬರುವಂತಹ ಸಾಧ್ಯತೆ ಇದೆ, ವ್ಯತ್ಯಾಸಗಳಾಗ್ಬೋದು. ಬಹುಪದೋಕ್ತಿನಲ್ಲಿ ಕೇವಲ ಎರಡು ಅಂಕದ ಕೇಳಿ ಎರಡು ಚರಾಕ್ಷರಗಳುಳ್ಳ ಅಂಕ ರೇಖಾತ್ಮಕ ಸಮೀಕರಣದಲ್ಲಿ ನಾಲ್ಕು ಅಂಕದ್ದು ಅಥವಾ ಆರು ಅಂಕದ ಕೇಳ್ಬೋದು, ವರ್ಗ ಸಮೀಕರಣದಲ್ಲಿ ಮೂರು ಅಂಕದ ಕೇಳ್ಬೋದು. ಈ ರೀತಿ ವ್ಯತ್ಯಾಸಗಳು ಆಗ್ತಕ್ಕಂತಹ ಸಾಧ್ಯತೆಗಳು ಇರ್ತವೆ. ಆದ್ರೂ ಸಹ ಯಾವುದೋ ಒಂದು ಮಾದರಿಯನ್ನು ಆಧಾರವಾಗಿಟ್ಕೊಂಡು ನೋಡೋಣ. ಮೊದಲಿಗೆ ಬಹುಪದೋಕ್ತಿಗಳು ಘಟಕ. ಸೊ ಇದರಲ್ಲಿ ಈ ಘಟಕದಲ್ಲಿ ಬರಬಹುದಾಗಿರ್ತಕ್ಕಂತಹ ಸಂಭವನೀಯ ಪ್ರಶ್ನೆಗಳು ಈ ರೀತಿ ಇದ್ದಾವೆ. ಅಂದರೆ ಒಂದು ಅಂಕದ ಎರಡು ಪ್ರಶ್ನೆಗಳು, ಮೂರು ಅಂಕದ ಒಂದು ಪ್ರಶ್ನೆ ಬರುವಂಥ ಸಾಧ್ಯತೆ ಇದೆ ಒಂದು ಕ್ವೆಶನ್ ಪೇಪರಲ್ಲಿ, ಆ ರೀತಿ ಬರ್ಬೋದು. ಅಥವಾ ಮತ್ತೆ ಎರಡು ಅಂಕದ ಎರಡು ಪ್ರಶ್ನೆ ಕೇಳ್ಬೋದು, ಮೂರು ಅಂಕದ ಒಂದು ಪ್ರಶ್ನೆ ಕೇಳ್ಬೋದು, ಒಟ್ಟು ಏಳು ಅಂಕ ಈ ಘಟಕಕ್ಕೆ ಮೀಸಲಾಗಿಡ್ಬೋದು. ನೋಡ್ರಿ, ಮೊದಲನೇ ಮಾದರಿಯಲ್ಲಿ ಕೇವಲ ಐದು ಅಂಕ ಮೀಸಲಾಗಿಟ್ಟಿದೆ, ಎರಡನೇ ಮಾದರಿಯಲ್ಲಿ ಏಳು ಅಂಕ ಬರ್ತಕ್ಕಂಥ ಸಾಧ್ಯತೆ ಇರ್ತದೆ, ಇನ್ನು ಮೂರನೇ ಮಾದರಿಯಲ್ಲಿ ಒಂದು ಅಂಕದ ಎರಡು ಪ್ರಶ್ನೆ, ಮೂರು ಅಂಕದ ಒಂದು ಪ್ರಶ್ನೆ, ಮೊದಲನೇ ಮಾದರಿ ಹೆಂಗಿತ್ತು ಅದೇ ರೀತಿ ಕೇಳ್ತಕ್ಕಂಥ ಸಾಧ್ಯತೆಗಳು ಇದ್ದಾವೆ. ಇಲ್ಲಿ ಮೂರು ಪ್ರಶ್ನೆ ಪತ್ರಿಕೆಗಳನ್ನು ನಾವು ಹೋಲಿಕೆ ಮಾಡಿ ಈ ಮೂರು ರೀತಿ ಬರಬಹುದು ಅಂತಕ್ಕಂತಹ ಒಂದು ಊಹೆಯನ್ನು ಮಾಡಲಾಗಿದೆ. ಪ್ರಶ್ನೆಗಳು ಏನೇನು ಬರಬಹುದು ಅಂದರೆ, ಹೆಚ್ಚಿನ ಪ್ರಶ್ನೆಗಳನ್ನು ಇದರಲ್ಲಿ ಶೂನ್ಯತೆಗಳನ್ನು ಕಂಡುಹಿಡಿಯುವ ಬಗ್ಗೆನೇ ಇರ್ತದೆ, ಅಥವಾ ಇವು ಶೂನ್ಯತೆಗಳು ಹೌದೋ ಅಲ್ವೋ ಎಂದು ಪರೀಕ್ಷಿಸಿ ಅಂತಕ್ಕಂಥದ್ದು ಒಂದು ಅಂಕ ಮತ್ತು ಎರಡು ಅಂಕಕ್ಕೆ ಕೇಳ್ಬೋದು. ಅಥವಾ ಒಂದು ಬಹುಪದೋಕ್ತಿಯನ್ನು ಮತ್ತೊಂದು ಬಹುಪದೋಕ್ತಿಯಿಂದ ಭಾಗಿಸಿ ಅಂತಕ್ಕಂಥದ್ದನ್ನು ಮೂರು ಅಂಕಕ್ಕೆ ಪ್ರಶ್ನೆಯನ್ನು ಕೇಳ್ತಕ್ಕಂತಹ ಸಾಧ್ಯತೆ ಇರ್ತದೆ. ಇದು ಬಹುಪದೋಕ್ತಿ ಘಟಕದಲ್ಲಿ ಬರಬಹುದಾದಂತಹ ಸಂಭವನೀಯ ಪ್ರಶ್ನೆಗಳು. ಈಗ ಮುಂದಿನ ಘಟಕ ಎರಡು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣಗಳು. ಸೊ ಈ ಘಟಕದಲ್ಲಿ ಬರಬಹುದಾದಂತಹ ಸಂಭವನೀಯ ಪ್ರಶ್ನೆಗಳನ್ನು ನೋಡಿದಾಗ, ಇಲ್ಲಿ ಈ ಮೂರು ಮಾದರಿಯಲ್ಲಿ ಮೊದಲನೇ ಮಾದರಿಯಲ್ಲಿ ಎರಡು ಅಂಕದ ಒಂದು ಪ್ರಶ್ನೆ ಬರ್ತಕ್ಕಂಥ ಸಾಧ್ಯತೆ ಇದೆ, ಮೂರು ಅಂಕದ ಒಂದು ಪ್ರಶ್ನೆ, ನಾಲ್ಕು ಅಂಕದ ಒಂದು ಪ್ರಶ್ನೆ ಈ ರೀತಿ ಬರುವಂತಹ ಸಾಧ್ಯತೆ ಇದೆ. ಇನ್ನು ಇನ್ನೊಂದು ಮಾದರಿಯಲ್ಲಿ ನೋಡಿದಾಗ ಒಂದು ಅಂಕದ ಒಂದು ಪ್ರಶ್ನೆ, ಮೂರು ಅಂಕದ ಎರಡು ಪ್ರಶ್ನೆಗಳು ಬರುವಂತಹ ಸಾಧ್ಯತೆ ಇದೆ. ಮತ್ತೊಂದು ಮಾದರಿಯನ್ನು ನೋಡಿದಾಗ ಒಂದು ಅಂಕದ ಒಂದು ಪ್ರಶ್ನೆ, ಎರಡು ಅಂಕದ ಒಂದು ಪ್ರಶ್ನೆ, ನಾಲ್ಕು ಅಂಕದ ಒಂದು ಪ್ರಶ್ನೆ, ಈ ರೀತಿ ಒಂದೊಂದು ಪ್ರಶ್ನೆ ಪತ್ರಿಕೆಯಲ್ಲಿ ಒಂದೊಂದು ರೀತಿಯ ಅಂಕಗಳು ಇಲ್ಲಿ ಬರ್ತಕ್ಕಂಥ ಸಾಧ್ಯತೆ ಇದೆ. ಇನ್ನು ಇದರಲ್ಲಿ ಒಂದು ಅಂಕದ ಪ್ರಶ್ನೆಯನ್ನು ನಾವು ನೋಡಿದಾಗ ನಕ್ಷಾರೂಪದಲ್ಲಿ ಸಮೀಕರಣಗಳ ಸ್ವಭಾವಗಳನ್ನು ನಾವೇನು ನೋಡ್ತೀವೋ ಅದರ ಬಗ್ಗೆನೇ ಈ ಒಂದು ಅಂಕದ ಪ್ರಶ್ನೆ ಇರ್ತದೆ. ಅಂದರೆ ಈಗ ಸಮೀಕರಣಗಳು ಛೇದಿಸ್ತವೋ, ಸಮಾಂತರವಾಗಿದೆಯೋ, ಐಕ್ಯಗೊಳ್ತವೋ, ಅಂದರೆ ಇಲ್ಲಿ ಅನುಪಾತ ತಗೊಂತೀವಿ, A1/A2, B1/B2, C1/C2, ಅದರ ಆಧಾರದ ಮೇಲೆ ಈ ಒಂದು ಸಮೀಕರಣಗಳ ಸ್ವಭಾವಗಳನ್ನು ವಿವೇಚಿಸ್ತಕ್ಕಂತಹ ಒಂದು ಅಂಕದ ಪ್ರಶ್ನೆ ಇರ್ತದೆ. ಅಥವಾ ಸಮೀಕರಣಗಳಿಗೆ ಪರಿಹಾರ ಅನನ್ಯವಾಗಿದೆಯೋ, ಅಪರಿಮಿತ ಇದೆಯೋ, ಪರಿಹಾರ ಇಲ್ಲವೋ, ಈ ರೀತಿಯ ಒಂದು ಪ್ರಶ್ನೆಗಳನ್ನು ಕೇಳ್ತಾರೆ. ಅಥವಾ ಸಮೀಕರಣಗಳು ಸ್ಥಿರವಾಗಿದೆಯೇ ಅಥವಾ ಅಸ್ಥಿರವಾಗಿದೆಯೇ, ಇವು ಒಂದು ಅಂಕಕ್ಕೆ ಬರ್ತಕ್ಕಂತಹ ಪ್ರಶ್ನೆಗಳಾಗಿದ್ದಾವೆ. ಇನ್ನು ಎರಡು ಅಂಕದ ಪ್ರಶ್ನೆಗಳನ್ನು ನಾವು ನೋಡಿದಾಗ ಸಮೀಕರಣಗಳನ್ನು ಇರ್ತಕ್ಕಂತಹ ಮೂರು ವಿಧಾನದಲ್ಲಿ ಯಾವುದಾದ್ರು ಒಂದು ವಿಧಾನದಲ್ಲಿ ಬಿಡಿಸ್ಲಿಕ್ಕೆ ಕೇಳ್ತಾರೆ. ಆದೇಶ ವಿಧಾನ ಇರ್ಬೋದು, ವರ್ಜಿಸುವ ವಿಧಾನ ಇರ್ಬೋದು, ಓರೆ ಗುಣಾಕಾರ ವಿಧಾನ, ಯಾವುದಾದ್ರು ಒಂದು ವಿಧಾನದಲ್ಲಿ ಬಿಡಿಸ್ಲಿಕ್ಕೆ ಕೇಳ್ತಾರೆ. ಅವರು ಯಾವ ವಿಧಾನ ಕೇಳಿರ್ತಾರೋ ಆ ವಿಧಾನದಿಂದ ಬಿಡಿಸ್ಬೇಕು, ಅಥವಾ ವಿಧಾನವನ್ನು ಕೇಳಲಿಲ್ಲ ಅಂತಂದರೆ ನಿಮಗೆ ಯಾವುದು ಸುಲಭವಾದ ವಿಧಾನ ಇರ್ತದೋ ಅದನ್ನು ಅದರಿಂದ ಬಿಡಿಸ್ಲಿಕ್ಕೆ ಸಾಧ್ಯವಾಗ್ತದೆ.
ಇನ್ನು ಮೂರು ಅಂಕದ ಪ್ರಶ್ನೆಗಳನ್ನು ನೋಡಿದಾಗ ವಾಕ್ಯ ರೂಪದಲ್ಲಿರ್ತಕ್ಕಂತಹ ಅನ್ವಯ ಸಮಸ್ಯೆಗಳನ್ನು ಬಿಡಿಸಲಿಕ್ಕೆ ಕೇಳಲಾಗ್ತದೆ. ಕೆಲವು ಭಿನ್ನರಾಶಿ ರೂಪದಲ್ಲಿರ್ತದೆ, ಅದನ್ನು ಆ ಸಮೀಕರಣವನ್ನು ನಾವು ಅಲ್ಲಿ ಎರಡು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣಗಳಿಗೆ ಬದಲಾವಣೆ ಮಾಡಿಕೊಂಡು ಮಾಡ್ತಕ್ಕಂತಹ ಸಮಸ್ಯೆಗಳು ಕೂಡ ಇರ್ತವೆ. ಇನ್ನು ನಾಲ್ಕು ಅಂಕದ ಪ್ರಶ್ನೆಗಳನ್ನು ನಾವು ನೋಡಿದಾಗ ಇಲ್ಲಿ ಸಮೀಕರಣವನ್ನು ನಕ್ಷಾರೂಪದಲ್ಲಿ ಬಿಡಿಸಲಿಕ್ಕೆ ಕೇಳಲಾಗ್ತದೆ. ಸೊ ಮುಖ್ಯವಾಗಿ ಇದು ಒಂದು ಗ್ರಾಫನ್ನು ಕೊಟ್ಟಿರ್ತಾರೆ, ಆ ಗ್ರಾಫ್ನಲ್ಲಿ ಎರಡು ಸಮೀಕರಣಗಳ ಬೆಲೆಗಳನ್ನು ಹಾಕಿ ಗ್ರಾಫನ್ನು ಬಿಡಿಸ್ತಕ್ಕಂತಹ ಒಂದು ಆ ಒಂದು ನಕ್ಷಾರೂಪದಲ್ಲಿ ಬಿಡಿಸ್ತಕ್ಕಂಥದ್ದು ನಾಲ್ಕು ಅಂಕಕ್ಕೆ ಬರಬಹುದಾದಂತಹ ಪ್ರಶ್ನೆ ಆಗಿದೆ. ಇನ್ನು ಮುಂದಿನ ಘಟಕವನ್ನು ನೋಡೋಣ, ವರ್ಗ ಸಮೀಕರಣಗಳು. ಈ ವರ್ಗ ಸಮೀಕರಣಗಳಲ್ಲಿ ಯಾವ್ಯಾವ ಪ್ರಶ್ನೆಗಳು ಬರಬಹುದು ಅಂದರೆ ಒಂದು ಅಂಕದ ಒಂದು ಪ್ರಶ್ನೆ, ಎರಡು ಅಂಕದ ಒಂದು ಪ್ರಶ್ನೆ, ಮೂರು ಅಂಕದ ಒಂದು ಪ್ರಶ್ನೆ ಬರ್ತಕ್ಕಂತಹ ಸಾಧ್ಯತೆ ಇದೆ, ಒಟ್ಟು ಆರು ಅಂಕಗಳು. ಇನ್ನೊಂದು ಮಾದರಿಯನ್ನು ನೋಡಿದಾಗ ಅದರಲ್ಲಿ ಒಂದು ಅಂಕದ ಒಂದು ಪ್ರಶ್ನೆ, ಮೂರು ಅಂಕದ ಒಂದು ಪ್ರಶ್ನೆ, ಈ ರೀತಿಯೂ ಕೂಡ ಬರತಕ್ಕಂಥ ಸಾಧ್ಯತೆ ಇದೆ. ಇನ್ನು ಇನ್ನೊಂದು ಮಾದರಿಯಲ್ಲಿ ಒಂದು ಅಂಕದೊಂದು ಕೇಳ್ಬೋದು, ಎರಡು ಅಂಕದೊಂದು, ನಾಲ್ಕು ಅಂಕದ ಒಂದು ಪ್ರಶ್ನೆಯನ್ನು ಸಹ ಕೇಳುವಂತಹ ಸಾಧ್ಯತೆಗಳಿದ್ದಾವೆ. ಇನ್ನು ಒಂದು ಅಂಕದ ಪ್ರಶ್ನೆಯನ್ನು ನಾವು ನೋಡಿದಾಗ ವರ್ಗ ಸಮೀಕರಣದ ಮೂಲಗಳನ್ನು ಕಂಡುಹಿಡಿಯೋದು, ಸರಳವಾಗಿರ್ತಕ್ಕಂತಹ ವರ್ಗ ಸಮೀಕರಣದ ಮೂಲಗಳನ್ನು ಕಂಡುಹಿಡಿಲಿಕ್ಕೆ ಹೇಳ್ಬೋದು, ಅಥವಾ ಶೋಧಕವನ್ನು ಕಂಡುಹಿಡಿಲಿಕ್ಕೆ ಕೇಳ್ಬೋದು, ಅಥವಾ ಮೂಲಗಳ ಮೊತ್ತ ಮತ್ತು ಗುಣಲಬ್ಧವನ್ನು ಕಂಡುಹಿಡಿಲಿಕ್ಕೆ ಕೇಳ್ಬೋದು. ಮೂಲಗಳ ಮೊತ್ತ ಮತ್ತು ಗುಣಲಬ್ಧಗಳ ಮೇಲೆ ಒಂದು ಅಂಕದ ಪ್ರಶ್ನೆಯನ್ನು ಕೇಳ್ತಕ್ಕಂತಹ ಸಾಧ್ಯತೆಯೂ ಸಹ ಇದೆ. ಇನ್ನು ಎರಡು ಅಂಕದ ಪ್ರಶ್ನೆಯನ್ನು ನಾವು ನೋಡಿದಾಗ ಅಪವರ್ತನ ವಿಧಾನದಿಂದ ವರ್ಗ ಸಮೀಕರಣವನ್ನು ಬಿಡಿಸಲಿಕ್ಕೆ ಕೇಳ್ಬೋದು, ಅಥವಾ ವರ್ಗ ಪೂರ್ಣಗೊಳಿಸುವ ವಿಧಾನದಿಂದ ಕೇಳ್ಬೋದು, ಅಥವಾ ಸೂತ್ರದ ವಿಧಾನದಿಂದ. ಇಲ್ಲಿ ವಿಧಾನವನ್ನು ನಿರ್ದಿಷ್ಟವಾಗಿ ಕೇಳ್ತಾರೆ, ಇಂಥದೇ ವಿಧಾನ ಅಂತೇಳಿ ಆ ವಿಧಾನದಿಂದಲೇ ಬಿಡಿಸಬೇಕು. ಈಗ ಸೂತ್ರದ ವಿಧಾನ ಕೇಳಿದಾಗ ಅಪವರ್ತನ ವಿಧಾನ ಬಳಸೋಕೆ ಬರಲ್ಲ, ಅಪವರ್ತನ ವಿಧಾನ ಕೇಳಿದಾಗ ವರ್ಗ ಪೂರ್ಣಗೊಳಿಸುವ ವಿಧಾನಕ್ಕೆ ಬಿಡಿಸೋದಕ್ಕೆ ಬರಲ್ಲ. ಅವರು ಯಾವ ವಿಧಾನದಲ್ಲಿ ಕೇಳಿರ್ತಾರೋ ಅದೇ ವಿಧಾನದಲ್ಲಿ ಬಿಡಿಸಬೇಕಾಗ್ತದೆ. ಇನ್ನು ಮೂಲಗಳ ಸ್ವಭಾವವನ್ನು ಕಂಡುಹಿಡಿಯಲು ಕೇಳ್ಬೋದು, ಅಥವಾ ಮೂಲಗಳ ಸ್ವಭಾವವನ್ನು ವಿವೇಚಿಸಿ ಅಂತಲೂ ಸಹ ಕೇಳ್ಬೋದು. ಇಲ್ಲಿ ಶೋಧಕವನ್ನು ಕಂಡುಹಿಡಿದು ಆ ಮೂಲಗಳ ಸ್ವಭಾವವನ್ನು ಬರೀತಕ್ಕಂತಹದ್ದು ಎರಡು ಅಂಕಕ್ಕೆ ಬರತಕ್ಕಂಥ ಪ್ರಶ್ನೆ ಆಗಿದೆ. ಇನ್ನು ಮೂರು ಅಂಕದ ಅಥವಾ ನಾಲ್ಕು ಅಂಕದ ಪ್ರಶ್ನೆಗಳನ್ನು ನಾವು ನೋಡಿದಾಗ ವಾಕ್ಯರೂಪದ ಸಮಸ್ಯೆಗಳೇನಿದವೋ ಅವು ಆ ವಾಕ್ಯರೂಪದಲ್ಲಿ ಸ್ವಲ್ಪ ಸರಳವಾಗಿರೋದು ಮೂರು ಅಂಕಕ್ಕೆ ಬರ್ತದೆ, ಸ್ವಲ್ಪ ಕ್ಲಿಷ್ಟವಾಗಿರ್ತಕ್ಕಂಥದ್ದು ನಾಲ್ಕು ಅಂಕಕ್ಕೆ ಕೇಳ್ತಕ್ಕಂತಹ ಒಂದು ಸಾಧ್ಯತೆಗಳಿದ್ದಾವೆ. ಇನ್ನು ಮುಂದಿನ ಘಟಕ ಸಮಾಂತರ ಶ್ರೇಣಿಗಳು. ಈ ಸಮಾಂತರ ಶ್ರೇಣಿಗಳಲ್ಲಿ ಯಾವ್ಯಾವ ಪ್ರಶ್ನೆಗಳು ಯಾವ ರೀತಿ ಬರಬಹುದು ಅಂದರೆ ಒಂದು ಅಂಕದ ಎರಡು ಪ್ರಶ್ನೆಗಳು ಬರ್ಬೋದು, ಒಂದು ಬಹು ಆಯ್ಕೆಗೊಂದು ಕೇಳ್ತಾರೆ, ಮತ್ತೊಂದು ಸರಳ ಉತ್ತರವನ್ನು ಬರೀತಕ್ಕಂಥದ್ದಕ್ಕೆ ಕೇಳ್ಬೋದು. ಇನ್ನು ನಾಲ್ಕು ಅಂಕದ ಒಂದು ಪ್ರಶ್ನೆ ಅದು ಸಹ ಇರ್ತದೆ. ಇನ್ನು ಬೇರೆ ವಿಧ ಇದನ್ನು ಮಾದರಿಯನ್ನು ನೋಡಿದಾಗ ಒಂದು ಅಂಕದ್ದು ಒಂದು ಪ್ರಶ್ನೆ, ಮೂರು ಅಂಕದ್ದೊಂದು, ನಾಲ್ಕು ಅಂಕದ್ದೊಂದು, ಇವು ಮೂರನ್ನೂ ಸಹ ಕೇಳ್ತಕ್ಕಂತಹ ಸಾಧ್ಯತೆ ಇದೆ. ಇನ್ನೊಂದು ಮಾದರಿಯಲ್ಲಿ ನೋಡಿದಾಗ ಒಂದು ಅಂಕದ ಒಂದು ಪ್ರಶ್ನೆ, ಎರಡು ಅಂಕದ್ದೊಂದು, ನಾಲ್ಕು ಅಂಕದ್ದೊಂದು, ಈ ರೀತಿ ಬೇರೆ ಬೇರೆ ರೀತಿಗಳಲ್ಲಿ ಬದಲಾವಣೆಯನ್ನು ಮಾಡಿ ಕೇಳ್ತಕ್ಕಂತಹ ಸಾಧ್ಯತೆ ಇದೆ. ಮೊದಲನೇ ಮಾದರಿಯಲ್ಲಿ ಒಟ್ಟು ಆರು ಅಂಕ ಕೇಳಿದರೆ ಎರಡನೇ ಮಾದರಿಯಲ್ಲಿ ಎಂಟು ಅಂಕ, ಮೂರನೇ ಮಾದರಿಯಲ್ಲಿ ಏಳು ಅಂಕ, ಈ ರೀತಿ ಅಂಕಗಳ ವ್ಯತ್ಯಾಸವೂ ಸಹ ಆಗುವ ಸಾಧ್ಯತೆಗಳು ಇರ್ತವೆ. ಇನ್ನು ಒಂದು ಅಂಕದ ಪ್ರಶ್ನೆಗಳನ್ನು ನೋಡಿದಾಗ ಸಮಾಂತರ ಶ್ರೇಣಿಯ ಎಂದನೇ ಪದವನ್ನು ಕಂಡುಹಿಡಲಿಕ್ಕೆ ಕೇಳ್ತಾರೆ. ಶ್ರೇಣಿಯನ್ನು ಕೊಟ್ಟು ಕೇಳ್ಬೋದು, ಎ ಬೆಲೆ, ಡಿ ಬೆಲೆ, ಮತ್ತು ಎರಡನ್ನೂ ಸಹ ಕೊಟ್ಟುಬಿಟ್ಟು ಎನ್ ಬೆಲೆಯನ್ನು ಕೊಟ್ಟು ಎಂದನೇ ಪದವನ್ನು ಕಂಡುಹಿಡಲಿಕ್ಕೆ ಕೇಳ್ತಕ್ಕಂತಹ ಸಾಧ್ಯತೆ ಒಂದು ಅಂಕದ್ದಿರ್ತದೆ. ಅದೇ ರೀತಿ ಎರಡು ಅಂಕದ ಪ್ರಶ್ನೆಗಳನ್ನು ಸಮಾಂತರ ಶ್ರೇಣಿಯ ಎನ್ ಪದಗಳವರೆಗಿನ ಮೊತ್ತವನ್ನು ಕಂಡುಹಿಡಲಿಕ್ಕೆ ಕೇಳ್ಬೋದು, ಸೂತ್ರವನ್ನು ಉಪಯೋಗಿಸಿ ಮೊತ್ತ ಕಂಡುಹಿಡಿತಕ್ಕಂತಹ ಪ್ರಶ್ನೆ ಇರ್ತದೆ. ಇನ್ನು ಮೂರು ಅಂಕದ ಪ್ರಶ್ನೆಯನ್ನು ನೋಡಿದಾಗ ಸಮಾಂತರ ಶ್ರೇಣಿಯ ಮೊತ್ತವನ್ನು ಕಂಡುಹಿಡಿದು ಅಥವಾ ಎನ್ನನೇ ಪದವನ್ನು ಕೊಟ್ಟು ಶ್ರೇಣಿಯನ್ನು ಕಂಡುಹಿಡಲಿಕ್ಕೆ ಕೇಳ್ಬೋದು. ಮೊತ್ತವನ್ನು ಕೊಟ್ಟು ಶ್ರೇಣಿಯನ್ನು ಬರೀಲಿಕ್ಕೆ ಕೇಳ್ತಾರೆ, ಶ್ರೇಣಿಯ ಮೊದಲ ನಾಲ್ಕು ಪದಗಳನ್ನು ಬರೆಯಿರಿ ಅಂತ ಕೇಳ್ತಾರೆ, ಅಥವಾ ಎನ್ನನೇ ಪದವನ್ನು ಕೊಟ್ಟು ಶ್ರೇಣಿಯನ್ನು ಕಂಡುಹಿಡಿರಿ ಅಂತ ಕೇಳ್ಬೋದು. ಸೊ ಈ ರೀತಿ ಪ್ರಶ್ನೆಗಳು ಮೂರು ಅಂಕದ ಪ್ರಶ್ನೆಗಳಿಗೆ ಬರ್ತದೆ. ಇನ್ನು ನಾಲ್ಕು ಅಂಕದ ಪ್ರಶ್ನೆಗಳು ಅಂತಂದರೆ ವಾಕ್ಯರೂಪದಲ್ಲಿ ಬರ್ತಕ್ಕಂತಹ ಸಮಸ್ಯೆಗಳಿರ್ತವೆ, ಅಥವಾ ಸಮಾಂತರ ಶ್ರೇಣಿಯಲ್ಲಿ ಎನ್ ಪದಗಳ ಮೊತ್ತವನ್ನು ಕೊಟ್ಟಿರ್ತಾರೆ, ಅಥವಾ ಮೊದಲ ಮೂರು ಪದಗಳ ಮೊತ್ತವನ್ನು ಕೊಟ್ಬಿಟ್ಟು ಗುಣಲಬ್ಧ ಮೊತ್ತ ಮತ್ತು ಗುಣಲಬ್ಧ ಎರಡನ್ನೂ ಕೊಟ್ಟು ಅದರಿಂದ ಶ್ರೇಣಿಯನ್ನು ಬರೆಯಿರಿ ಅಂತಕ್ಕಂಥದ್ದನ್ನು ಕೇಳುವಂತಹ ಸಾಧ್ಯತೆ ಇದೆ. ಆಮೇಲೆ ಎರಡು ಮೊತ್ತಗಳನ್ನು ಕೊಡ್ತಾರೆ, ಸಮಾಂತರ ಶ್ರೇಣಿ ಎರಡು ಸಮಾಂತರ ಶ್ರೇಣಿಗಳ ಮೊತ್ತವನ್ನು ಕೊಟ್ಬಿಟ್ಟು ಅದರಿಂದ ಶ್ರೇಣಿಯ ಪದವನ್ನು ಕಂಡುಹಿಡಿಯಿರಿ ಅಂತಕ್ಕಂಥದ್ದನ್ನು ಸಹ ಕೇಳುವ ಸಾಧ್ಯತೆಗಳು ಇರ್ತವೆ. ಸೊ ಹಾಗಾಗಿ ಇದು ಸಮಾಂತರ ಶ್ರೇಣಿಯಲ್ಲಿ ಬರ್ತಕ್ಕಂತಹ ಅಂಕಗಳ ಒಂದು ವಿಂಗಡಣೆ ಆಗಿದೆ.
ಇನ್ನು ತ್ರಿಕೋನ ಮಿತಿಯನ್ನು ನೋಡೋಣ. ಈ ತ್ರಿಕೋನ ಮಿತಿಯಲ್ಲಿ ಈ ಒಂದು ಅಧ್ಯಾಯದಲ್ಲಿ ಎರಡು ಘಟಕಗಳನ್ನು ನಾವು ನೋಡ್ತೇವೆ. ಒಂದು ತ್ರಿಕೋನ ಮಿತಿಯ ಪ್ರಸ್ತಾವನೆ, ಮತ್ತೊಂದು ತ್ರಿಕೋನ ಮಿತಿಯ ಕೆಲವು ಅನ್ವಯಗಳು. ಸೊ ಇದರಲ್ಲಿ ಮೊದಲನೇ ಘಟಕವನ್ನು ನೋಡಿದಾಗ ತ್ರಿಕೋನ ಮಿತಿಯ ಪ್ರಸ್ತಾವನೆ. ಈ ತ್ರಿಕೋನ ಮಿತಿಯ ಪ್ರಸ್ತಾವನೆಯಲ್ಲಿ ಇದರಲ್ಲಿ ಬರಬಹುದಾಗಿರ್ತಕ್ಕಂತಹ ಸಂಭವನೀಯ ಪ್ರಶ್ನೆಗಳು ಯಾವ್ಯಾವಾಗಿದ್ದಾವೆ ಅಂತಂದರೆ, ಈಗ ಇಲ್ಲಿ ಮೂರು ಮಾದರಿಯನ್ನು ನೋಡ್ತಾ ಇದ್ದೀವಿ. ಮೊದಲನೇ ಮಾದರಿಯಲ್ಲಿ ಒಂದು ಅಂಕದ ಮೂರು ಪ್ರಶ್ನೆಗಳನ್ನು ಕೇಳಿ ಎರಡು ಅಂಕದ ಒಂದು ಪ್ರಶ್ನೆಯನ್ನು ಕೇಳುವಂತಹ ಸಾಧ್ಯತೆಗಳಿರ್ತವೆ, ಅಥವಾ ಒಂದು ಅಂಕದ ಎರಡು ಪ್ರಶ್ನೆ ಕೇಳಿ ನಾಲ್ಕು ಅಂಕದ ಒಂದು ಪ್ರಶ್ನೆಯನ್ನು ಕೇಳುವಂತಹ ಸಾಧ್ಯತೆ ಇರ್ತದೆ, ಅಥವಾ ಒಂದು ಅಂಕದ ಎರಡು ಪ್ರಶ್ನೆಯನ್ನು ಕೇಳಿ ಮೂರು ಅಂಕದ ಒಂದು ಪ್ರಶ್ನೆಯನ್ನು ಸಹ ಕೇಳುವಂತಹ ಸಾಧ್ಯತೆಗಳು ಇರ್ತವೆ. ಸೊ ಈಗ ನಾವು ಇದರಲ್ಲಿ ಒಂದು ಅಂಕದ ಪ್ರಶ್ನೆಯನ್ನು ನೋಡಿದಾಗ ಇಲ್ಲಿ ತ್ರಿಕೋನ ಮಿತಿಯ ಅನುಪಾತಗಳನ್ನು ಕೊಟ್ಟು ಕೋನದ ಬೆಲೆಯನ್ನು ಕಂಡುಹಿಡಿಯಲಿಕ್ಕೆ ಕೇಳತಕ್ಕಂತಹ ಸಾಧ್ಯತೆ ಇರ್ತದೆ ಒಂದು ಅಂಕದ ಪ್ರಶ್ನೆಯಲ್ಲಿ, ಅಥವಾ ಅನುಪಾತವನ್ನು ಕೊಟ್ಬಿಟ್ಟು ನಿತ್ಯ ಸಮೀಕರಣಗಳಿಗೆ ಅಳವಡಿಸೋದಕ್ಕೆ ಹೇಳ್ತಕ್ಕಂತಹ ಒಂದು ಪ್ರಶ್ನೆಗಳು ಬರುವಂತಹ ಸಾಧ್ಯತೆ ಇದ್ದಾವೆ, ಅಥವಾ ನಿರ್ದಿಷ್ಟ ಕೋನಗಳಿಗೆ ಅನುಪಾತಗಳ ಬೆಲೆಯನ್ನು ಕಂಡುಹಿಡಿತಕ್ಕಂಥದ್ದು. ಸೈನ್ 35 ಡಿಗ್ರಿ, ಸೈನ್ 45 ಡಿಗ್ರಿ, ಸೈನ್ 30 ಡಿಗ್ರಿ, ಸೈನ್ 60 ಡಿಗ್ರಿ, ಕಾಸ್ 60 ಡಿಗ್ರಿ, ಈ ರೀತಿ ಅವುಗಳ ನಿರ್ದಿಷ್ಟ ಕೋನಗಳ ಅನುಪಾತಗಳ ಬೆಲೆಗಳನ್ನು ಕಂಡುಹಿಡಿತಕ್ಕಂಥದ್ದನ್ನು ಒಂದು ಅಂಕಕ್ಕೆ ಕೊಡುವ ಸಾಧ್ಯತೆಗಳಿರ್ತವೆ. ಇನ್ನು ಎರಡು ಅಂಕದ ಪ್ರಶ್ನೆಯನ್ನು ನೋಡಿದಾಗ ನಿತ್ಯ ಸಮೀಕರಣಗಳನ್ನು ಉಪಯೋಗಿಸಿ ಸಮಸ್ಯೆಯನ್ನು ಬಿಡಿಸ್ತಕ್ಕಂಥದ್ದು, ಸರಳವಾಗಿರ್ತಕ್ಕಂತಹ ಸಮಸ್ಯೆಗಳನ್ನು ಬಿಡಿಸ್ತಕ್ಕಂಥದ್ದು. ಇದರಲ್ಲೂ ಸಹ ನಿರ್ದಿಷ್ಟ ಕೋನಗಳ ಅನುಪಾತಗಳ ಬೆಲೆಗಳನ್ನು ಕೊಟ್ಟು ಕಂಡುಹಿಡಿತಕ್ಕಂತಹ ಒಂದು ಸಮಸ್ಯೆಗಳನ್ನು ಸಹ ಕೊಡುವಂತಹ ಸಾಧ್ಯತೆ ಇದೆ ಎರಡು ಅಂಕಕ್ಕೆ. ಇನ್ನು ಮೂರು ಮತ್ತು ನಾಲ್ಕು ಅಂಕದ ಪ್ರಶ್ನೆಯನ್ನು ನೋಡಿದಾಗ ಅಲ್ಲಿ ನಿತ್ಯ ಸಮೀಕರಣಗಳನ್ನು ಉಪಯೋಗಿಸಿ ಬಿಡಿಸ್ತಕ್ಕಂತಹ ಸ್ವಲ್ಪ ದೊಡ್ಡ ಸಮಸ್ಯೆಗಳು, ಒಂದು 7-8 ಸ್ಟೆಪ್ ಬರ್ತಕ್ಕಂತಹ ಒಂದು ಸಮಸ್ಯೆಗಳನ್ನು, ದೊಡ್ಡ ಸಮಸ್ಯೆಗಳನ್ನು ಬಿಡಿಸ್ಲಿಕ್ಕೆ ಕೇಳ್ತಕ್ಕಂತಹ ಸಾಧ್ಯತೆ ಇದೆ. ಇದು ತ್ರಿಕೋನಮಿತಿಯ ಪ್ರಸ್ತಾವನೆಯಲ್ಲಿ ಕೇಳ್ತಕ್ಕಂತಹ ಪ್ರಶ್ನೆಗಳ ಒಂದು ಸ್ವರೂಪ. ಇನ್ನು ಇದರಲ್ಲಿ ಎರಡನೇ ಘಟಕ ತ್ರಿಕೋನಮಿತಿಯ ಕೆಲವು ಅನ್ವಯಗಳು. ಈ ತ್ರಿಕೋನಮಿತಿಯ ಅನ್ವಯಗಳಲ್ಲಿ ಇದರ ಹೆಸರು ಹೇಳದಂಗೆ ಅನ್ವಯದ ಸಮಸ್ಯೆಗಳೇ ಜಾಸ್ತಿ ಬರ್ತದೆ. ಸೊ ಹಾಗಾಗಿ ಇದರಲ್ಲಿ ಕೇವಲ ನಾಲ್ಕು ಅಂಕದ ಒಂದು ಪ್ರಶ್ನೆ ಕೇಳ್ಬೋದು, ಒಂದೇ ಪ್ರಶ್ನೆ ನಾಲ್ಕು ಅಂಕದ ಒಂದು ಪ್ರಶ್ನೆಯನ್ನು ಕೇಳ್ತಕ್ಕಂಥ ಸಾಧ್ಯತೆ ಇರ್ತದೆ, ಅಥವಾ ಒಂದು ಅಂಕದ ಒಂದು ಪ್ರಶ್ನೆ ಎರಡು ಅಂಕದ ಒಂದು ಪ್ರಶ್ನೆ ಕೇಳ್ತಕ್ಕಂತಹ ಒಂದು ಸಾಧ್ಯತೆಯೂ ಇರ್ತದೆ, ಅಥವಾ ಒಂದು ಅಂಕದ ಒಂದು ಪ್ರಶ್ನೆ ಮೂರು ಅಂಕದ ಒಂದು ಪ್ರಶ್ನೆಯನ್ನು ಕೇಳ್ಬೋದು. ಈ ರೀತಿ ಮೂರು ಮಾದರಿಗಳಲ್ಲಿ ಬೇರೆ ಬೇರೆ ರೀತಿಗಳಲ್ಲಿ ಪ್ರಶ್ನೆಯನ್ನು ಕೇಳ್ತಾರೆ. ಸಾಮಾನ್ಯವಾಗಿ ಇದರಲ್ಲಿ ಎಲ್ಲ ಬರ್ತಕ್ಕಂಥವೆಲ್ಲವೂ ಅನ್ವಯ ಸಮಸ್ಯೆಗಳೇ ಜಾಸ್ತಿ ಇರ್ತವೆ. ಇನ್ನು ಒಂದು ಅಂಕದ ಪ್ರಶ್ನೆಯಲ್ಲಿ ಏನು ಕೇಳ್ಬೋದು ಅನ್ವಯ ಸಮಸ್ಯೆ ಅಂತಂದರೆ, ಒಂದು ತ್ರಿಭುಜದ ಚಿತ್ರ ಕೊಡ್ತಾರೆ, ಆ ಚಿತ್ರವನ್ನು ಕೊಟ್ಬಿಟ್ಟು ಅದರ ಒಂದು ಯಾವುದೋ ಒಂದು ಕೋನವನ್ನು ಕೊಟ್ಟು ಬಾಹುವನ್ನು ಕಂಡುಹಿಡಿಯಲಿಕ್ಕೆ ಹೇಳ್ತಾರೆ, ಅಥವಾ ಬಾಹುಗಳನ್ನು ಕೊಟ್ಬಿಟ್ಟು ಅಲ್ಲಿ ಆ ಕೋನವನ್ನು ಕಂಡುಹಿಡಿಯಲಿಕ್ಕೆ ಕೇಳ್ತಕ್ಕಂತಹ ಸಾಧ್ಯತೆಗಳು ಇದ್ದಾವೆ. ಸೊ ಹೆಚ್ಚಾಗಿ ಈ ಒಂದು ತ್ರಿಕೋನಮಿತಿಯ ಅನ್ವಯಗಳಲ್ಲಿ ಹೆಚ್ಚಾಗಿ ನಾವು ಟ್ಯಾನ್ ಥೀಟಾವನ್ನು ಬಳಸ್ತೀವಿ, ಅದರ ಆಧಾರದ ಮೇಲೇ ಒಂದು ಅಂಕದ ಪ್ರಶ್ನೆಗಳು ಬರುವ ಸಾಧ್ಯತೆಗಳಿದ್ದಾವೆ. ಇನ್ನು ಎರಡು ಅಂಕದ ಪ್ರಶ್ನೆಗಳು ಅಂದರೆ ಸರಳ ರೂಪದ ಅನ್ವಯ ಸಮಸ್ಯೆಗಳು, ಯಾವುದೇ ಒಂದು ಕಂಡೀಷನ್ಗೆ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಕೊಟ್ಬಿಟ್ಟು ಅದರಲ್ಲಿ ಉನ್ನತ ಕೋನವನ್ನು ಅಥವಾ ಔನ್ನತ ಕೋನವನ್ನು ಕೊಟ್ಬಿಟ್ಟು, ಸೊ ಅಲ್ಲಿ ಒಂದು ಬಾಹುವಿನ ಉದ್ದವನ್ನು ಅಥವಾ ಒಂದು ಕಟ್ಟಡದ ಎತ್ತರವನ್ನು ದೂರವನ್ನು, ಎತ್ತರ ಮತ್ತು ದೂರದ ಮೇಲೆ ಸಮಸ್ಯೆ ಇರತಕ್ಕಂಥದ್ದು ಸರಳ ಸಮಸ್ಯೆಗಳನ್ನು ಕೊಡ್ತಾರೆ. ಇನ್ನು ಮೂರು ಅಂಕದ ಪ್ರಶ್ನೆ ಅಂದರೆ ಅದೇ ಅನ್ವಯ ಸಮಸ್ಯೆಯಲ್ಲಿ ಎರಡು ಸಾಂದರ್ಭಿಕ ಸಮಸ್ಯೆಗಳನ್ನು ಕೊಡ್ತಾರೆ, ಒಂದು ಕಟ್ಟಡ ಕೊಡ್ತಾರೆ, ಇನ್ನೊಂದು ಬೆಟ್ಟ ಕೊಡ್ತಾರೆ, ಒಂದ್ರದ್ದು ಅವನತ ಕೋನ, ಇನ್ನೊಂದು ಉನ್ನತ ಕೋನ, ಅಥವಾ ಎರಡೂ ಉನ್ನತ ಕೋನ ಕೊಡ್ಬೋದು, ಅಥವಾ ಎರಡೂ ಅವನತ ಕೋನಗಳನ್ನು ಕೊಟ್ಟು ಆ ಕಟ್ಟಡದ ಎತ್ತರವನ್ನು ಅಥವಾ ಆ ಬೆಟ್ಟದ ಒಂದು ಉದ್ದವನ್ನು ಕಂಡುಹಿಡಿಯಲಿಕ್ಕೆ ಯಾವುದನ್ನು ಬೇಕಾದರೂ ಸಹ ಎತ್ತರ ದೂರ ಇವೆರಡರಲ್ಲಿ ಕೇಳ್ತಕ್ಕಂತಹ ಒಂದು ಸಾಧ್ಯತೆ ತ್ರಿಕೋನಮಿತಿಯ ಅನ್ವಯಗಳಲ್ಲಿ ಬರ್ತದೆ. ಇನ್ನು ಮುಂದಿನ ಒಂದು ಅಧ್ಯಯನ ನೋಡಿದಾಗ ನಿರ್ದೇಶಾಂಕ ರೇಖಾಗಣಿತ. ಸೊ ಈ ನಿರ್ದೇಶಾಂಕ ರೇಖಾಗಣಿತದಲ್ಲಿ ಬರಬಹುದಾಗಿರ್ತಕ್ಕಂತಹ ಸಂಭವನೀಯ ಪ್ರಶ್ನೆಗಳನ್ನು ನೋಡಿದರೆ ಎರಡು ಅಂಕದ್ದು ಒಂದು ಪ್ರಶ್ನೆ ಬರ್ಬೋದು, ಮೂರು ಅಂಕದ್ದು ಒಂದು ಪ್ರಶ್ನೆ ಬರತಕ್ಕಂತಹ ಸಾಧ್ಯತೆ ಇದೆ, ಅಥವಾ ಒಂದು ಅಂಕದ ಎರಡು ಪ್ರಶ್ನೆ ಬರ್ಬೋದು, ಮೂರು ಅಂಕದ ಒಂದು ಪ್ರಶ್ನೆ ಬರ್ಬೋದು. ಅದೇ ರೀತಿ ಈಗ ಮೊದಲನೇ ಮಾದರಿಯಲ್ಲಿದ್ದಂತೆ ಮೂರನೇ ಮಾದರಿಯಲ್ಲೂ ಸಹ ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಇರ್ತಕ್ಕಂತಹ ಒಂದು ಸಾಧ್ಯತೆಯನ್ನು ಇಲ್ಲಿ ನಾವು ನೋಡ್ತೇವೆ. ಒಂದು ಅಂಕದ ಪ್ರಶ್ನೆಯನ್ನು ನಾವು ನೋಡಿದಾಗ ಇಲ್ಲಿ ಮೂಲ ಬಿಂದು 00 ಏನಿದೆಯಲ್ಲ ಮೂಲ ಬಿಂದು, ಮತ್ತು ಇನ್ನೊಂದು ಬಿಂದುವನ್ನು ಕೊಟ್ಬಿಟ್ಟು ಅವೆರಡರ ನಡುವಿನ ದೂರವನ್ನು ಕಂಡುಹಿಡಿಯಲಿಕ್ಕೆ ಕೇಳ್ತಾರೆ, ಅಥವಾ ಎರಡು ಬಿಂದುಗಳ ನಡುವಿನ ದೂರವನ್ನು ಕೇಳ್ಬೋದು, ಎರಡು ನಿರ್ದೇಶಾಂಕ ಕೊಟ್ಟು ಅದರ ನಡುವಿನ ದೂರವನ್ನು ಕಂಡುಹಿಡಿಯಿರಿ ಅಂತ. ಇಲ್ಲಿ ದೂರ ಸೂತ್ರವನ್ನು ಉಪಯೋಗಿಸಿ ಏನು ಕಂಡುಹಿಡಿತೀವೋ ಆ ರೀತಿಯ ಸಮಸ್ಯೆಗಳು ಬರ್ತದೆ.
ಇನ್ನು ಎರಡು ಬಿಂದುಗಳ ನಡುವಿನ ಮಧ್ಯಬಿಂದುವನ್ನು ಗುರುತಿಸ್ತಕ್ಕಂತಹ ಕಂಡುಹಿಡಿತಕ್ಕಂಥದ್ದು ಭಾಗ ಪ್ರಮಾಣ ಸೂತ್ರದಲ್ಲಿ ಮಧ್ಯಬಿಂದು ಸೂತ್ರ ಉಪಯೋಗಿಸಿ ಕೇಳ್ತಕ್ಕಂತಹ ಸಮಸ್ಯೆಯನ್ನು ಸಹ ಒಂದು ಅಂಕಕ್ಕೆ ಕೇಳ್ತಕ್ಕಂತಹ ಸಾಧ್ಯತೆ ಇರ್ತದೆ, ಸರಳ ಸಮಸ್ಯೆಗಳಿರ್ತವೆ. ಇನ್ನು ಎರಡು ಅಂಕದ ಪ್ರಶ್ನೆ ಅಂದರೆ ದೂರ ಸೂತ್ರವನ್ನು ಉಪಯೋಗಿಸಿ ಎರಡು ಬಿಂದುಗಳನ್ನು ಕೊಟ್ಟು ದೂರ ಸೂತ್ರ ಉಪಯೋಗಿಸಿ ಅವುಗಳ ನಡುವಿನ ದೂರವನ್ನು ಕಂಡುಹಿಡಲಿಕ್ಕೆ ಕೇಳುವಂತಹ ಸಾಧ್ಯತೆಗಳು ಇರ್ತದೆ. ಇನ್ನು ಮೂರು ಅಂಕದ ಪ್ರಶ್ನೆಯನ್ನು ನಾವು ನೋಡ್ತೀವಿ ಅಂತಂದಾಗ ಅದರಲ್ಲಿ ತ್ರಿಭುಜದ ವಿಸ್ತೀರ್ಣದ ಮೇಲೆ ಕೇಳ್ಬೋದು, ತ್ರಿಭುಜದ ಸುತ್ತಳತೆಯನ್ನು ಕಂಡುಹಿಡಲಿಕ್ಕೆ ಕೇಳ್ಬೋದು, ಭಾಗ ಪ್ರಮಾಣ ಸೂತ್ರವನ್ನು ಉಪಯೋಗಿಸಿ ಅಲ್ಲಿ ಅನುಪಾತವನ್ನು ಕಂಡುಹಿಡಲಿಕ್ಕೆ ಕೇಳ್ಬೋದು, ಅಥವಾ ಅವೆರಡರ ನಡುವೆ ಅದನ್ನು ಭಾಗ ಮಾಡ್ತಕ್ಕಂತಹ ಬಿಂದುವಿನ ನಿರ್ದೇಶಾಂಕವನ್ನು ಕೇಳ್ಬೋದು. ಸೊ ಈ ರೀತಿ ಮೂರು ಅಂಕದಲ್ಲಿ ಬೇರೆ ಬೇರೆ ವಿವಿಧ ರೀತಿಯ ಪ್ರಶ್ನೆಗಳನ್ನು ಕೇಳುವಂತಹ ಸಾಧ್ಯತೆಗಳು ನಿರ್ದೇಶಾಂಕ ರೇಖಾಗಣಿತದಲ್ಲಿ ನಾವು ನೋಡ್ತೇವೆ. ಇದರಲ್ಲಿ ಮೂರು ಅಂಕದ ದೊಡ್ಡ ಪ್ರಶ್ನೆ, ನಾಲ್ಕು ಅಂಕದ ಪ್ರಶ್ನೆ ಇದರಲ್ಲಿ ಕೇಳ್ತಕ್ಕೆ ಅವಕಾಶ ಇರೋದಿಲ್ಲ ಸಾಮಾನ್ಯಕ್ಕೆ. ನೆಕ್ಸ್ಟು ಸಂಖ್ಯಾಶಾಸ್ತ್ರ. ಈ ಸಂಖ್ಯಾಶಾಸ್ತ್ರದಲ್ಲಿ ನಾವು ಇದರಲ್ಲಿ ಬರಬಹುದಾಗಿರ್ತಕ್ಕಂತಹ ಸಂಭವನೀಯ ಪ್ರಶ್ನೆಗಳನ್ನು ನೋಡಿದಾಗ ಇಲ್ಲಿ ಹೆಚ್ಚಾಗಿ ಒಂದು ಅಂಕದ ಪ್ರಶ್ನೆಯನ್ನು ಕೇಳಲಿಕ್ಕೆ ಅವಕಾಶಗಳು ಬಹಳಷ್ಟು ಕಡಿಮೆ ಒಂದು ಅಂಕದ ಪ್ರಶ್ನೆಗಳನ್ನು. ಹಾಗಾಗಿ ಒಂದು ಅಂಕದ ಪ್ರಶ್ನೆಗಳನ್ನು ಇಲ್ಲಿ ಕೇಳೋದಿಲ್ಲ. ಅದಕ್ಕೆ ಇಲ್ಲಿ ಈ ಒಂದು ಮಾದರಿಯಲ್ಲಿ ನಾವು ನೋಡಿದಾಗ ನಾವು ಮೂರು ಅಂಕದ ಎರಡು ಪ್ರಶ್ನೆಗಳನ್ನು ಕೇಳ್ತಕ್ಕಂಥ ಒಂದು ಸಾಧ್ಯತೆ ಇರ್ತದೆ. ಅದೇ ರೀತಿ ಮೂರು ಅಂಕದ ಒಂದು ಪ್ರಶ್ನೆ, ನಾಲ್ಕು ಅಂಕದ ಒಂದು ಪ್ರಶ್ನೆಯನ್ನು ಕೇಳ್ಬೋದು. ಅದೇ ರೀತಿ ಮೂರು ಅಂಕದ ಎರಡು ಪ್ರಶ್ನೆಗಳು, ಇದರಲ್ಲಿ ಹೆಚ್ಚಾಗಿ ಮೂರು ಅಂಕದ ಎರಡು ಪ್ರಶ್ನೆಗಳೇ ಸಾಮಾನ್ಯವಾಗಿ ಬರ್ತಕ್ಕಂಥದ್ದು. ಸೊ ಅದನ್ನು ನಾವಿಲ್ಲಿ ನೋಡಿದಾಗ ಈ ಮೂರು ಅಂಕದ ಪ್ರಶ್ನೆಯನ್ನು ದತ್ತಾಂಶಗಳನ್ನು ಕೊಟ್ಟಿರ್ತಾರೆ. ಸೊ ಅಲ್ಲಿ ದತ್ತಾಂಶಗಳನ್ನು ನೀಡಿ ವರ್ಗಾಂತರ ಮತ್ತು ಫ್ರೀಕ್ವೆನ್ಸಿಯನ್ನು ಆವೃತ್ತಿಯನ್ನು ಕೊಟ್ಬಿಟ್ಟು ಸರಾಸರಿಯನ್ನು ಕಂಡಿಡಲಿಕ್ಕೆ ಕೇಳ್ಬೋದು, ಬಹುಲಕವನ್ನು ಕಂಡಿಡಲಿಕ್ಕೆ ಕೇಳ್ಬೋದು, ಅಥವಾ ಮಧ್ಯಾಂಕವನ್ನು ಕಂಡಿಡಲಿಕ್ಕೆ ಕೇಳ್ಬೋದು. ಸೊ ಇವು ಮೂರಲ್ಲಿ ಯಾವುದಾದ್ರು ಒಂದನ್ನು ಕಂಡಿಡಿತಕ್ಕೆ ಕೇಳ್ತಕ್ಕಂಥದ್ದು ಮೂರು ಅಂಕಕ್ಕೆ ಕೊಡ್ತಾರೆ. ಅಥವಾ ಮಧ್ಯಾಂಕದಲ್ಲಿ ಓಜೀವ್ ನಕ್ಷೆಯನ್ನು ರಚನೆ ಮಾಡ್ತಕ್ಕಂಥದ್ದನ್ನು ಸಹ ಇಲ್ಲಿ ಕೇಳ್ತಕ್ಕಂತಹ ಒಂದು ಸಾಧ್ಯತೆಗಳಿರ್ತವೆ. ಇನ್ನು ನಾಲ್ಕು ಅಂಕದ ಪ್ರಶ್ನೆಯನ್ನು ನಾವು ನೋಡಿದಾಗ ಸರಾಸರಿಯನ್ನು ಕಂಡುಹಿಡಲಿಕ್ಕೆ ಕೊಡ್ತಾರೆ. ಆ ಸರಾಸರಿಯನ್ನು ಕಂಡುಹಿಡಿದ ನಂತರ ಸರಾಸರಿ, ಮಧ್ಯಾಂಕ ಮತ್ತು ಬಹುಲಕಗಳ ನಡುವೆ ಒಂದು ಸೂತ್ರ ಇದೆ, ಆ ಸೂತ್ರವನ್ನು ಉಪಯೋಗಿಸಿ ಮಧ್ಯಾಂಕವನ್ನು ಕಂಡುಹಿಡಿತಕ್ಕಂಥದ್ದು. ಸರಾಸರಿಯನ್ನು ಕಂಡುಹಿಡಲಿಕ್ಕೆ ಅಲ್ಲಿ ದತ್ತಾಂಶಗಳನ್ನು ಕೊಟ್ಟಿರ್ತಾರೆ, ಮಧ್ಯಾಂಕವನ್ನು ಕಂಡುಹಿಡಿಬೇಕಾಗ್ತದೆ, ಬಹುಲಕವನ್ನು ಕೊಟ್ಟಿರ್ತಾರೆ ಅವರೇ, ಅದನ್ನು ಉಪಯೋಗಿಸ್ಕೊಂಡು ಮಧ್ಯಾಂಕವನ್ನು ಕಂಡುಹಿಡಿತಕ್ಕಂತಹದ್ದು ನಾಲ್ಕು ಅಂಕಗಳಿಗೆ ಕೇಳುವಂತಹ ಸಾಧ್ಯತೆ ಇರ್ತದೆ. ಇನ್ನು ಸಂಭವನೀಯತೆ. ಸಂಭವನೀಯತೆಯನ್ನು ನೋಡಿದಾಗ ಇದರಲ್ಲಿ ಬರಬಹುದಾಗಿರ್ತಕ್ಕಂತಹ ಪ್ರಶ್ನೆಗಳು ಒಂದು ಅಂಕದ ಒಂದು ಪ್ರಶ್ನೆ, ಎರಡು ಅಂಕದ ಒಂದು ಪ್ರಶ್ನೆ, ಅಥವಾ ಒಂದು ಅಂಕದ ಎರಡು ಪ್ರಶ್ನೆಯೂ ಕೇಳ್ಬೋದು, ಅಥವಾ ಅದೇ ರೀತಿ ಒಂದು ಅಂಕದ ಒಂದು, ಎರಡು ಅಂಕದ ಒಂದು. ಇದರಲ್ಲಿ ಹೆಚ್ಚಿನ ಅಂಕಕ್ಕೆ ಅಂಕಗಳ ಪ್ರಶ್ನೆಯನ್ನು ಕೇಳ್ತಕ್ಕಂತಹ ಸಾಧ್ಯತೆಗಳು ಭಾಳ ಕಡಿಮೆ ಇರ್ತದೆ. ಹಾಗಾಗಿ ಒಂದು ಮತ್ತು ಎರಡು ಅಂಕದ ಪ್ರಶ್ನೆಗಳೇ ಹೆಚ್ಚಾಗಿ ಬರುವಂತಹ ಸಾಧ್ಯತೆಗಳಿದ್ದಾವೆ. ಇನ್ನು ಈ ಘಟಕದಲ್ಲಿ ಒಂದು ಅಂಕದ ಪ್ರಶ್ನೆನ ಯಾವುದಕ್ಕೆ ಕೇಳ್ಬೋದಪ್ಪ ಅಂದರೆ ಒಂದು ಘಟನೆಯ ಸಂಭವನೀಯತೆಯನ್ನು ಕಂಡುಹಿಡಿಯಿರಿ ಅಂತ ಕೇಳ್ಬೋದು. ಸೊ ಆ ಸಂಭವನೀಯತೆಯನ್ನು ಯಾವುದೋ ಒಂದು ದಾಳವನ್ನು ಉರುಳಿಸಿದಾಗ, ಒಂದು ನಾಣ್ಯವನ್ನು ಚಿಮ್ಮಿದಾಗ ಅದರ ಸಂಭವನೀಯತೆ ಕಂಡುಹಿಡಿಯಿರಿ, ಈ ರೀತಿಯ ಪ್ರಶ್ನೆಗಳು ಬರುವ ಸಾಧ್ಯತೆ ಇರ್ತದೆ. ಅಥವಾ ಪರಸ್ಪರ ವರ್ಜ್ಯ ಘಟನೆಗಳು, ಒಂದು ಪ್ರಯೋಗವನ್ನು ನಾವು ಕೈಗೊಂಡಾಗ ಅಲ್ಲಿ ಬರ್ತಕ್ಕಂತಹ ವರ್ಜ್ಯ ಘಟನೆಗಳನ್ನು ಬರೆಯಿರಿ ಅಂತ ಕೇಳ್ಬೋದು. ಅಥವಾ ಪೂರಕ ಘಟನೆಗಳನ್ನು ಕಂಡುಹಿಡಿಯಿರಿ ಅಂತ ಕೇಳ್ತಕ್ಕಂತಹ ಒಂದು ಸಾಧ್ಯತೆ ಇದೆ. ಇನ್ನು ಎರಡು ಅಂಕದ ಪ್ರಶ್ನೆಯನ್ನು ನಾವು ನೋಡಿದಾಗ ಒಂದು ಪ್ರಯೋಗವನ್ನು ಕೈಗೊಂಡಾಗ ಅಂದರೆ ಒಂದು ನಾಣ್ಯವನ್ನು ಚಿಮ್ಮಿದಾಗ, ದಾಳವನ್ನು ಉರುಳಿಸಿದಾಗ, 52 ಕಾರ್ಡ್ಗಳ ಕಟ್ಟಿನಿಂದ ಒಂದು ಕಾರ್ಡನ್ನು ಎಳೆದಾಗ ಅದರಲ್ಲಿ ಬರುವಂತಹ ಒಂದು ಫಲಿತಾಂಶಗಳೇನಿದವೋ ಅದರ ಸಂಭವನೀಯತೆಯನ್ನು ಕಂಡುಹಿಡಿತಕ್ಕಂತಹ ಒಂದು ಸಮಸ್ಯೆಗಳನ್ನು, ಅನ್ವಯ ಸಮಸ್ಯೆಗಳನ್ನು ಕೇಳ್ತಕ್ಕಂತಹ ಒಂದು ಸಾಧ್ಯತೆ ಇರ್ತದೆ. ಇದು ಈ ಸಂಭವನೀಯತೆ ಘಟಕದಲ್ಲಿ ಒಂದು ಅಂಕ ಮತ್ತು ಎರಡು ಅಂಕಕ್ಕೆ ಕೇಳ್ತಕ್ಕಂತಹ ಒಂದು ಸಾಧ್ಯತೆ ಇರ್ತಕ್ಕಂಥದ್ದು. ಇನ್ನು ಮುಂದೆ ರೇಖಾಗಣಿತವನ್ನು ನೋಡಿದರೆ ರೇಖಾಗಣಿತದಲ್ಲಿ ನಾವು ತ್ರಿಭುಜಗಳನ್ನು ನೋಡ್ತೇವೆ. ಈ ತ್ರಿಭುಜಗಳ ಘಟಕದಲ್ಲಿ ಬರ್ತಕ್ಕಂತಹ ಸಂಭವನೀಯ ಪ್ರಶ್ನೆಗಳು ಒಂದು ಅಂಕದ್ದು ಎರಡು ಪ್ರಶ್ನೆ ಕೇಳ್ಬೋದು, ಎರಡು ಅಂಕದ್ದು ಒಂದು ಕೇಳ್ಬೋದು, ಮತ್ತು ನಾಲ್ಕು ಅಂಕದ ಒಂದು ಪ್ರಶ್ನೆಯನ್ನು ಕೇಳುವಂತಹ ಸಾಧ್ಯತೆ ಇದೆ. ಅದನ್ನು ಬಿಟ್ಟರೆ ಎರಡು ಅಂಕದ ಒಂದು ಪ್ರಶ್ನೆ ಕೇಳಿ ಐದು ಅಂಕದ ಒಂದು ಪ್ರಶ್ನೆಯನ್ನು ಇಲ್ಲಿ ಕೇಳ್ತಕ್ಕಂತಹ ಸಾಧ್ಯತೆ ಇದೆ. ಐದು ಅಂಕದ್ದೇ ಅತಿ ದೊಡ್ಡ ಪ್ರಶ್ನೆ ಆಗಿರ್ತಕ್ಕಂಥದ್ದು ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಐದು ಅಂಕದ ಪ್ರಶ್ನೆಯನ್ನು ಕೇಳ್ತಕ್ಕಂತಹ ಸಾಧ್ಯತೆ ಇದೆ. ಅಥವಾ ಒಂದು ಅಂಕದ್ದು ಎರಡು ಕೇಳ್ಬೋದು, ಎರಡು ಅಂಕದ್ದೊಂದು, ನಾಲ್ಕು ಅಂಕದ್ದೊಂದು, ಈ ಒಂದು ಸಾಧ್ಯತೆಗಳು ಇರ್ತವೆ.
ಈ ಒಂದು ತ್ರಿಭುಜದ ಘಟಕದಲ್ಲಿ ಒಂದು ಅಂಕದ ಪ್ರಶ್ನೆ ಯಾವ ರೀತಿ ಬರಬಹುದುಪ್ಪ ಅಂದ್ರೆ ಯಾವದರ ಒಂದು ಪ್ರಮೇಯದ ವ್ಯಾಖ್ಯೆಯನ್ನು ಬರೆಯಲಿಕ್ಕೆ ಕೇಳಬಹುದು ಆ ಪ್ರಮೇಯದ ಹೆಸರನ್ನು ಕೊಟ್ಟುಬಿಟ್ಟು ಈಗ ಉದಾಹರಣೆಗೆ ಥೇಲ್ಸ್ ಪ್ರಮೇಯವನ್ನ ನಿರೂಪಿಸಿ ಅಂತ ಹೇಳ್ತಾರೆ ಸಾಧಿಸಿ ಅಂತ ಹೇಳಲ್ಲ ನಿರೂಪಿಸಿ ಅಂದ್ರೆ ಕೇವಲ ವ್ಯಾಖ್ಯೆಯನ್ನು ಮಾತ್ರ ಬರೀತಕ್ಕಂತದಾಗಿರುತ್ತದೆ ಆ ರೀತಿ ಒಂದು ಒಂದು ಅಂಕದ ಪ್ರಶ್ನೆಯನ್ನು ಕೇಳ್ತಾರೆ ಅಥವಾ ಥೇಲ್ಸ್ ಮತ್ತೆ ಪೈಥಾಗರಸ್ ಪ್ರಮೇಯದ ಆಧಾರದ ಮೇಲೆ ಚಿತ್ರವನ್ನು ಕೊಟ್ಟುಬಿಟ್ಟು ಅಲ್ಲಿ ಅನುಪಾತಗಳನ್ನು ಬರೀತಕ್ಕಂತದನ್ನ ಅಥವಾ ಒಂದು ಬಾಹುವನ್ನು ಕಂಡುಹಿಡಿಯತಕ್ಕಂಥದ್ದನ್ನು ಒಂದು ಅಂಕದ ಪ್ರಶ್ನೆಗೆ ಕೇಳುವ ಸಾಧ್ಯತೆಗಳಿದೆ ಮತ್ತು ತ್ರಿಭುಜದ ವಿಸ್ತೀರ್ಣಗಳನ್ನು ಕೊಟ್ಟು ಅನುರೂಪ ಬಾಹುಗಳ ಅನುಪಾತವನ್ನು ಕಂಡುಹಿಡಿಯಲಿಕ್ಕೆ ಕೇಳ್ಬೋದು ಅಥವಾ ಅನುರೂಪ ಬಾಹುಗಳ ಅನುಪಾತ ಕೊಟ್ಬಿಟ್ಟು ತ್ರಿಭುಜದ ವಿಸ್ತೀರ್ಣಗಳ ಅನುಪಾತವನ್ನು ಕೇಳ್ಬೋದು ಇವು ಸರಳ ರೂಪದಲ್ಲಿ ಒಂದು ಅಂಕದ ಪ್ರಶ್ನೆಯನ್ನು ಕೊಡ್ತಕ್ಕಂತಹ ಸಾಧ್ಯತೆಗಳಿದ್ದಾವೆ ಇನ್ನು ಎರಡು ಅಂಕದ ಪ್ರಶ್ನೆಗಳು ತ್ರಿಭುಜದ ಪ್ರಮೇಯದ ಆಧಾರದ ಮೇಲೆ ಸಮಸ್ಯೆಯನ್ನು ಬಿಡಿಸ್ತಾರೆ ಪ್ರಮೇಯದ ಆಧಾರದ ಮೇಲೆ ಚಿತ್ರವನ್ನು ಕೊಟ್ಬಿಟ್ಟು ಆ ಪ್ರಮೇಯದ ಆಧಾರದ ಮೇಲೆ ಸಮಸ್ಯೆಯನ್ನು ಬಿಡಿಸ್ತಕ್ಕಂತಹದನ್ನು ಎರಡು ಅಂಕಗಳಿಗೆ ಕೇಳಲಾಗ್ತದೆ ಇನ್ನು ನಾಲ್ಕು ಅಂಕದ ಪ್ರಶ್ನೆಯನ್ನು ನೋಡಿದಾಗ ಸೊ ನಾಲ್ಕು ಅಂಕದ ಪ್ರಶ್ನೆಯಲ್ಲಿ ಪ್ರಮೇಯವನ್ನು ಸಾಧನೆ ಮಾಡಲಿಕ್ಕೆ ಹೇಳ್ತಾರೆ ಇಲ್ಲಿ ಕೊಡ್ತಕ್ಕಂತಹ ನಾಲ್ಕು ಅಂಕದ ಪ್ರಶ್ನೆಯಲ್ಲಿ ಪ್ರಮೇಯದ ವ್ಯಾಖ್ಯೆಯನ್ನು ಕೊಟ್ಟಿರ್ತಾರೆ ಆ ವ್ಯಾಖ್ಯೆಯನ್ನು ಉಪಯೋಗಿಸಿಕೊಂಡು ನಾವು ಅಲ್ಲಿ ಪ್ರಮೇಯವನ್ನು ಸಾಧನೆ ಮಾಡಬೇಕಾಗ್ತದೆ ಆ ಪ್ರಮೇಯವನ್ನು ಸಾಧನೆ ಮಾಡೋದಕ್ಕೆ ನಾಲ್ಕು ಅಂಕಗಳು ಇರ್ತದೆ ಹಾಗಾದರೆ ಐದು ಅಂಕದ್ದು ಏನು ಕೇಳಬಹುದು ಐದು ಅಂಕದ ಪ್ರಶ್ನೆಯಲ್ಲಿ ವ್ಯಾಖ್ಯೆಯನ್ನೂ ಸಹ ಕೊಡೋದಿಲ್ಲ ಬರೀ ಪ್ರಮೇಯದ ಹೆಸರನ್ನು ಮಾತ್ರ ಕೊಡ್ತಾರೆ ಈಗ ಉದಾಹರಣೆಗೆ ಥೇಲ್ಸ್ ಪ್ರಮೇಯವನ್ನು ನಿರೂಪಿಸಿ ಮತ್ತು ಸಾಧಿಸಿ ಅಂತ ಕೇಳಿಬಿಡ್ತಾರೆ ನಿರೂಪಿಸಿ ಮತ್ತು ಸಾಧಿಸಿ ಅಂದರೆ ನಿರೂಪಿಸಿ ಅಂದರೆ ವ್ಯಾಖ್ಯೆಯನ್ನು ನೀವೇ ಬರ್ಕೋಬೇಕು ಮತ್ತು ಸಾಧಿಸಿ ಅಂತಂದರೆ ಪೂರ್ಣ ಸಾಧನೆಯನ್ನು ಸಹ ಮಾಡಬೇಕು ವ್ಯಾಖ್ಯೆಯನ್ನು ಬರೆದು ಸಾಧನೆಯನ್ನು ಮಾಡೋದಕ್ಕೆ ಒಟ್ಟು ಐದು ಅಂಕದ ಪ್ರಶ್ನೆಗಳು ಇರ್ತದೆ ಇಲ್ಲಿ ಥೇಲ್ಸ್ ಮತ್ತು ಪೈಥಾಗೊರಸ್ ಪ್ರಮೇಯವನ್ನು ಹೆಚ್ಚಾಗಿ ಐದು ಅಂಕಗಳಿಗೆ ಕೊಡ್ತಕ್ಕಂತಹ ಒಂದು ಸಾಧ್ಯತೆ ಇದೆ ಇನ್ನು ಮುಂದಿನ ಘಟಕವನ್ನು ನೋಡಿದಾಗ ವೃತ್ತಗಳಲ್ಲಿ ಬರಬಹುದಾಗಿರ್ತಕ್ಕಂತಹ ಸಂಭವನೀಯ ಪ್ರಶ್ನೆಗಳು ಒಂದು ಅಂಕದ ಒಂದು ಮೂರು ಅಂಕದ ಒಂದು ಅದನ್ನು ಬಿಟ್ಟರೆ ಬೇರೆ ಯಾವುದೇ ರೀತಿಯ ಒಂದು ಸಾಧ್ಯತೆಗಳು ಇದರಲ್ಲಿ ಬಹಳ ಅಪರೂಪ ಕೇಳ್ತಕ್ಕಂಥದ್ದು ಯಾಕೆಂದರೆ ಇದರಲ್ಲಿ ಒಂದು ಅಂಕಕ್ಕೆ ವೃತ್ತದ ಸ್ಪರ್ಶಕದ ಆಧಾರದ ಮೇಲೆ ಕೇಳ್ತಾರೆ ಸ್ಪರ್ಶಕದ ಉದ್ದವನ್ನು ಕಂಡುಹಿಡಿಯಿರಿ ಅಂತ ಕೇಳ್ಬೋದು ಅಥವಾ ಸ್ಪರ್ಶಕಗಳ ಸಂಖ್ಯೆ ಒಂದು ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಷ್ಟು ಸ್ಪರ್ಶಕ ಎಳಿಬೋದು ಅಥವಾ ವೃತ್ತದ ಬಿಂದುವಿನ ಮೇಲೆ ಇರ್ತಕ್ಕಂಥ ಬಿಂದುವಿನಿಂದ ಎಷ್ಟು ಸ್ಪರ್ಶಕ ಎಳಿಬೋದು ಇಂತಹ ಪ್ರಶ್ನೆಗಳು ಸರಳ ಒಂದು ಅಂಕಕ್ಕೆ ಉತ್ತರಗಳನ್ನು ಕೊಡ್ತಕ್ಕ ಪ್ರಶ್ನೆ ಕೇಳ್ತಕ್ಕಂಥ ಸಾಧ್ಯತೆ ಇದೆ ಇನ್ನು ಮೂರು ಅಂಕದ ಪ್ರಶ್ನೆ ಪ್ರಮೇಯವನ್ನು ಸಾಧನೆ ಮಾಡಲಿಕ್ಕೆ ಕೇಳ್ತಾರೆ ಎರಡು ಪ್ರಮೇಯ ಇದೆ ಎರಡರಲ್ಲಿ ಯಾವುದಾದ್ರೂ ಒಂದು ಪ್ರಮೇಯವನ್ನು ವ್ಯಾಖ್ಯೆಯನ್ನು ಕೊಟ್ಟು ಸಾಧನೆ ಮಾಡಲಿಕ್ಕೆ ಕೇಳ್ತಾರೆ ಅಕಸ್ಮಾತ್ ಪ್ರಮೇಯ ಕೇಳಲಿಲ್ಲ ಅಂದರೆ ಆ ವೃತ್ತದ ಮೇಲಿನ ತಾರ್ಕಿಕ ಪ್ರಶ್ನೆಗಳಿದ್ದಾವೆ ಕೆಲವು ಆ ಪ್ರಶ್ನೆಗಳನ್ನು ಕೇಳುವಂತಹ ಸಾಧ್ಯತೆಯೂ ಸಹ ಇದೆ ಸೊ ಇದು ಈ ಒಂದು ವೃತ್ತಗಳ ಘಟಕದಲ್ಲಿ ಬರ್ತಕ್ಕಂತಹ ಪ್ರಶ್ನೆಗಳು ಇನ್ನು ನೆಕ್ಸ್ಟ್ ರಚನೆಗಳು ಸೊ ರಚನೆಗಳು ಘಟಕದಲ್ಲಿ ಬರಬಹುದಾಗಿರ್ತಕ್ಕಂತಹ ಪ್ರಶ್ನೆಗಳು ಎರಡು ಅಂಕದ್ದು ಒಂದು ಮೂರು ಅಂಕದ್ದು ಒಂದು ಕೇಳ್ಬೋದು ಎರಡು ಅಂಕದ ಒಂದು ಪ್ರಶ್ನೆ ನಾಲ್ಕು ಅಂಕದ ಒಂದು ಪ್ರಶ್ನೆಯನ್ನು ಕೇಳ್ಬೋದು ಎರಡು ಅಂಕದ ಒಂದು ಪ್ರಶ್ನೆಯು ಮೂರು ಅಂಕದ ಒಂದು ಪ್ರಶ್ನೆಯನ್ನು ಕೇಳ್ತಕ್ಕಂತಹ ಸಾಧ್ಯತೆಗಳಿದ್ದಾವೆ ಸೊ ಇದು ಹೋದ ವರ್ಷ ಎರಡು ಅಂಕದೊಂದು ಮೂರು ಅಂಕದೊಂದು ನಾಲ್ಕು ಅಂಕದೊಂದು ಒಟ್ಟು ಇದೇ ಘಟಕದಲ್ಲಿ ಮೂರು ಪ್ರಶ್ನೆಗಳನ್ನು ಕೇಳಿದರು ಆದರೆ ಈ ವರ್ಷ ಇದು 2019-20 ಸಾಲಿನ ಇದು ಪ್ರಶ್ನೆ ಪತ್ರಿಕೆ ಆಗಿರೋದ್ರಿಂದ ಎರಡು ಅಂಕದ್ದು ಮೂರು ಅಂಕದ್ದು ಅಥವಾ ಎರಡು ಅಂಕದ್ದು ನಾಲ್ಕು ಅಂಕದ್ದು ಬರುವಂಥ ಸಾಧ್ಯತೆಗಳು ಇದ್ದಾವೆ ಇದರಲ್ಲಿ ಎರಡು ಅಂಕದ ಪ್ರಶ್ನೆಗಳು ಕೇಳಿದರೆ ವೃತ್ತಕ್ಕೆ ಸ್ಪರ್ಶಕಗಳನ್ನು ರಚನೆ ಮಾಡ್ತಕ್ಕಂಥದ್ದನ್ನು ಕೇಳಲಾಗ್ತದೆ ಅಥವಾ ಒಂದು ರೇಖಾಖಂಡವನ್ನು ಕೊಟ್ಟು ಅದಕ್ಕೆ ನೀಡಿರುವಂತಹ ಅನುಪಾತದ ಆಧಾರದ ಮೇಲೆ ಆ ರೇಖಾಖಂಡವನ್ನು ವಿಭಾಗ ಮಾಡುವಂತಹ ಪ್ರಶ್ನೆಯೂ ಸಹ ಎರಡು ಅಂಕಕ್ಕೆ ಕೇಳುವಂತಹ ಸಾಧ್ಯತೆ ಇದೆ ಇನ್ನು ಮೂರು ಮತ್ತು ನಾಲ್ಕು ಅಂಕದ ಪ್ರಶ್ನೆಗಳಲ್ಲಿ ಒಂದು ದತ್ತ ತ್ರಿಭುಜದ ಅಳತೆಯನ್ನು ಕೊಟ್ಟಿರ್ತಾರೆ ಆ ತ್ರಿಭುಜವನ್ನು ರಚನೆ ಮಾಡಿ ಅದಕ್ಕೆ ಸಮರೂಪ ತ್ರಿಭುಜವನ್ನು ರಚನೆ ಮಾಡ್ತಕ್ಕದಕ್ಕೆ ಕೇಳ್ತಕ್ಕಂತಹದ್ದು ಈ ಮೂರು ಮತ್ತು ನಾಲ್ಕು ಅಂಕದ ಪ್ರಶ್ನೆಯಲ್ಲಿ ಇರ್ತದೆ ಸೊ ದತ್ತ ತ್ರಿಭುಜಕ್ಕೆ ಸಮರೂಪ ತ್ರಿಭುಜವನ್ನು ರಚಿಸೋದಕ್ಕೆ ಮೂರು ಅಂಕಕ್ಕೂ ಕೇಳ್ಬೋದು ನಾಲ್ಕು ಅಂಕಕ್ಕೂ ಕೇಳುವಂತಹ ಸಾಧ್ಯತೆಗಳು ಇದ್ದಾವೆ ಇನ್ನು ಮುಂದಿನ ಘಟಕ ಕ್ಷೇತ್ರಗಣಿತ ಕ್ಷೇತ್ರಗಣಿತದಲ್ಲಿ ವೃತ್ತಗಳಿಗೆ ಸಂಬಂಧಿಸಿದ ವಿಸ್ತೀರ್ಣಗಳು ಈ ಒಂದು ಘಟಕವನ್ನು ನೋಡಿದಾಗ ಇದರಲ್ಲಿ ನಮಗೆ ಮೂರು ಅಂಕದ ಒಂದು ಪ್ರಶ್ನೆಯನ್ನು ಕೇಳ್ಬೋದು ಅಥವಾ ಒಂದು ಅಂಕದ ಒಂದು ಪ್ರಶ್ನೆ ಎರಡು ಅಂಕದ ಒಂದು ಪ್ರಶ್ನೆಯನ್ನು ಕೇಳುವಂತಹ ಸಾಧ್ಯತೆ ಇದೆ ಒಟ್ಟು ಈ ಘಟಕದಲ್ಲಿ ಮೂರು ಅಂಕಗಳಿಗೆ ಪ್ರಶ್ನೆಗಳು ಬರುವಂತಹ ಸಾಧ್ಯತೆಗಳಿದ್ದಾವೆ
ಸೊ ಇಲ್ಲಿ ಒಂದು ಅಂಕದ ಪ್ರಶ್ನೆಯನ್ನು ಕೇಳ್ತಾರೆ, ವೃತ್ತದ ಕಂಸದ ಉದ್ದವನ್ನು ಕಂಡುಹಿಡಿಯಲಿಕ್ಕೆ ಕೇಳ್ಬೋದು, ಅಥವಾ ಸೂತ್ರವನ್ನು ಬರೀಲಿಕ್ಕೆ ಸಹ ಕೇಳ್ಬೋದು. ವೃತ್ತದ ಕಂಸವನ್ನು ಕಂಡುಹಿಡಿಯುವಂತಹ ಸೂತ್ರ ಆ ರೀತಿಯನ್ನು ಅದನ್ನು ಸಹ ಮತ್ತು ವೃತ್ತ ಖಂಡದ ವಿಸ್ತೀರ್ಣವನ್ನು ಕಂಡುಹಿಡಿತಕ್ಕಂತಹ ಸೂತ್ರವನ್ನು ಬರೆಯಿರಿ ಅಂತಲೂ ಸಹ ಕೇಳುವಂತಹ ಸಾಧ್ಯತೆಗಳಿರ್ತವೆ. ಇನ್ನು ಎರಡು ಮೂರು ಅಂಕಗಳ ಪ್ರಶ್ನೆಗಳಲ್ಲಿ ಛಾಯೀಕರಿಸಿದ ಭಾಗದ ವಿಸ್ತೀರ್ಣವನ್ನು ಕಂಡುಹಿಡಲಿಕ್ಕೆ ಕೇಳ್ತಾರೆ. ಸೊ ಅಲ್ಲಿ ವೃತ್ತಖಂಡದ ವಿಸ್ತೀರ್ಣದ ಸೂತ್ರ ಅಥವಾ ವೃತ್ತ ಕಂಸದ ಉದ್ದದ ಸೂತ್ರ ಇವುಗಳನ್ನು ಉಪಯೋಗಿಸ್ಕೊಂಡು ಅಲ್ಲಿ ಛಾಯೀಕರಿಸಿದ ಭಾಗದ ವಿಸ್ತೀರ್ಣವನ್ನು ಕಂಡುಹಿಡಲಿಕ್ಕೆ ಎರಡು ಅಂಕ ಅಥವಾ ಮೂರು ಅಂಕಕ್ಕೆ ಕೇಳುವಂತಹ ಸಾಧ್ಯತೆಗಳು ಈ ಒಂದು ವೃತ್ತಗಳಿಗೆ ಸಂಬಂಧಿಸಿದ ವಿಸ್ತೀರ್ಣಗಳು ಘಟಕದಲ್ಲಿ ಇರ್ತವೆ. ಇನ್ನು ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲಗಳು. ಸೊ ಇದರಲ್ಲಿ ನಾನು ನೋಡಿದಾಗ ಇಲ್ಲಿ ಒಂದು ಅಂಕದ ಎರಡು ಪ್ರಶ್ನೆಗಳು, ಐದು ಅಂಕದ ಪ್ರಶ್ನೆ ಇದರಲ್ಲಿ ಬರ್ತಕ್ಕಂತಹ ಸಾಧ್ಯತೆ ಇದೆ. ಸೊ ವಿದ್ಯಾರ್ಥಿಗಳೇ, ನಾವು ತ್ರಿಭುಜಗಳಲ್ಲಿ ಘಟಕದಲ್ಲೂ ಸಹ ಐದು ಅಂಕದ್ದು ಬರೋ ಸಾಧ್ಯತೆ ಇದೆ, ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲಗಳಲ್ಲೂ ಸಹ ಐದು ಅಂಕದ್ದು ಬರ್ತಕ್ಕಂಥ ಸಾಧ್ಯತೆ ಇದೆ. ಇವೆರಡರಲ್ಲಿ ಯಾವುದಾದ್ರೂ ಒಂದು ಘಟಕದಿಂದ ಐದು ಅಂಕದ ಒಂದು ಪ್ರಶ್ನೆಯನ್ನು ಕೇಳುವ ಸಾಧ್ಯತೆ ಇರ್ತದೆ. ಇನ್ನೊಂದು ಮಾದರಿಯನ್ನು ನೋಡಿದಾಗ ಒಂದು ಅಂಕದ ಎರಡು ಪ್ರಶ್ನೆಗಳು ಕೇಳ್ಬೋದು, ಸೊ ಎರಡು ಅಂಕದ ಒಂದು ಪ್ರಶ್ನೆಯನ್ನು ಕೇಳ್ಬೋದು, ಅಥವಾ ಮೂರು ಅಂಕದ ಒಂದು ಪ್ರಶ್ನೆಯನ್ನು ಕೇಳಲಿಕ್ಕೆ ಸಾಧ್ಯತೆ ಇರ್ತದೆ. ಸೊ ಅದೇ ರೀತಿ ಒಂದು ಅಂಕದ ಎರಡು ಪ್ರಶ್ನೆಯನ್ನು ಕೇಳ್ಬೋದು, ಐದು ಅಂಕದ ಒಂದು ಪ್ರಶ್ನೆಯನ್ನು ಕೇಳುವಂತಹ ಸಾಧ್ಯತೆ ಇದೆ. ಸೊ ಈ ರೀತಿ ಇಲ್ಲಿ ಮೂರು ಮಾದರಿಗಳನ್ನು ನಾವು ನೋಡ್ತೇವೆ. ಸೊ ಅದೇ ರೀತಿ ಇಲ್ಲಿ ಒಂದು ಅಂಕದ ಪ್ರಶ್ನೆಗಳನ್ನು ನಾವು ನೋಡಿದಾಗ ಘನಾಕೃತಿಗಳ ಮೇಲ್ಮೈ ವಿಸ್ತೀರ್ಣಗಳ ಅಥವಾ ಘನಫಲಗಳ ಸೂತ್ರವನ್ನು ಬರೀಲಿಕ್ಕೆ ಕೇಳ್ಬೋದು. ಘನಾಕೃತಿಗಳ ವಿಸ್ತೀರ್ಣಗಳ ಸೂತ್ರವನ್ನು, ಘನಫಲದ ಸೂತ್ರವನ್ನು ಕೇಳ್ತಾರೆ. ಅಥವಾ ಸರಳವಾಗಿರ್ತಕ್ಕಂತಹ ಸಮಸ್ಯೆಗಳು, ಘನಾಕೃತಿಗಳ ಮೇಲ್ಮೈ ವಿಸ್ತೀರ್ಣದ ಮೇಲೆ ಸರಳವಾಗಿರ್ತಕ್ಕಂತಹ ಸಮಸ್ಯೆಗಳನ್ನು ಬಿಡಿಸ್ಲಿಕ್ಕೆ ಕೇಳ್ಬೋದು. ಘನಫಲಗಳನ್ನು ಬಿಡಿಸ್ಲಿಕ್ಕೆ ಕೇಳ್ತಕ್ಕಂತಹ ಒಂದು ಸಾಧ್ಯತೆ ಇದೆ. ಇನ್ನು ಎರಡು ಅಂಕದ ಪ್ರಶ್ನೆಗಳನ್ನು ನಾವು ನೋಡಿದಾಗ ಮೇಲ್ಮೈ ವಿಸ್ತೀರ್ಣಗಳ ಮತ್ತು ಘನಫಲಗಳ ಮೇಲಿನ ಸಮಸ್ಯೆಗಳನ್ನು ಬಿಡಿಸ್ಲಿಕ್ಕೆ ಕೇಳಲಾಗ್ತದೆ. ಸ್ವಲ್ಪ ದೊಡ್ಡದಾಗಿರ್ತಕ್ಕಂತಹ ಸಮಸ್ಯೆಗಳನ್ನು ಎರಡು ಅಂಕದ ಪ್ರಶ್ನೆಗಳಲ್ಲಿ ಕೇಳುವ ಸಾಧ್ಯತೆ ಇದೆ. ಇನ್ನು ಮೂರು ಅಂಕದ ಪ್ರಶ್ನೆಯನ್ನು ನೋಡಿದಾಗ ಅದೇ ಘನಾಕೃತಿಗಳನ್ನು ಜೋಡಿಸಿದ ಘನಾಕೃತಿಗಳಿರ್ತವೆ, ಅವುಗಳ ಮೇಲ್ಮೈ ವಿಸ್ತೀರ್ಣವನ್ನು ಅಥವಾ ಘನಫಲವನ್ನು ಕೇಳ್ಬೋದು. ಭಿನ್ನಕದ ಘನಫಲವನ್ನು ಕಂಡುಹಿಡಲಿಕ್ಕೆ ಕೇಳುವಂತಹ ಸಾಧ್ಯತೆಗಳು ಮೂರು ಅಂಕದಲ್ಲಿ ಬರ್ತವೆ. ಇನ್ನು ಐದು ಅಂಕದ ಪ್ರಶ್ನೆಯನ್ನು ನೋಡಿದಾಗ ಜೋಡಿಸಿದ ಘನಾಕೃತಿಗಳಲ್ಲಿ ಮೇಲ್ಮೈ ವಿಸ್ತೀರ್ಣ ಮತ್ತು ಘನಫಲ ಕೆಲವು ಸಲ ಎರಡನ್ನೂ ಒಂದೇ ಇದರಲ್ಲಿ ಕೇಳ್ತಕ್ಕಂತಹ ಒಂದು ಸಾಧ್ಯತೆಗಳು, ಎರಡೆರಡು ಮೂರು ಮೂರು ಆಕೃತಿಗಳನ್ನು ಜೋಡಿಸಿರ್ತಕ್ಕಂಥ ಸಂದರ್ಭದಲ್ಲಿ ಅವುಗಳಲ್ಲಿ ಆ ಮೇಲ್ಮೈ ವಿಸ್ತೀರ್ಣವನ್ನು ಘನಫಲವನ್ನು ಕಂಡುಹಿಡಿತಕ್ಕಂಥದ್ದಿರ್ತದೆ. ಅಥವಾ ಒಂದು ಘನಾಕೃತಿಯನ್ನು ಕರಗಿಸಿ ಮತ್ತೊಂದು ಘನಾಕೃತಿಯನ್ನು ಮಾಡಿದಾಗ ಅದರ ಎತ್ತರ ಅಥವಾ ಅದರ ಉದ್ದ ಇದನ್ನು ಕಂಡುಹಿಡಿತಕ್ಕಂತಹ ಸಾಧ್ಯತೆಗಳನ್ನು ಕೇಳುವಂತಹ ಪ್ರಶ್ನೆಗಳು ಇದರಲ್ಲಿ ಬರುವಂಥ ಸಾಧ್ಯತೆಗಳಿದ್ದಾವೆ. ಸೊ ಇವು ಈ ಒಂದು SSLC ಗಣಿತದಲ್ಲಿ ಬರ್ತಕ್ಕಂತಹ ಪ್ರಶ್ನೆಗಳ ಸಾಧ್ಯತೆಗಳು ಈ ರೀತಿ ಇದೆ. ಇನ್ನು ನಾಲ್ಕು ಅಥವಾ ಐದು ಅಂಕಕ್ಕೆ ನಾವಿಲ್ಲಿ ಒಂದು ಪ್ರಮೇಯವನ್ನು ಕೇಳ್ತಾರೆ ಅಂತ ಹೇಳಿದ್ವಿ. ಪ್ರಮೇಯಗಳನ್ನು ನೋಡಿದಾಗ ಎಷ್ಟು ಪ್ರಮೇಯ ಬರ್ಬೋದಪ್ಪ ಇದರಲ್ಲಿ ಅಂತಂದರೆ, ನಾಲ್ಕು ಅಂಕದ್ದು ಐದು ಅಂಕಕ್ಕೆ ಒಂದು ಯಾವುದಾದ್ರೂ ಒಂದು ಕೇಳ್ತಾರೆ, ಮತ್ತು ಮೂರು ಅಂಕಕ್ಕೆ ಒಂದು ಪ್ರಮೇಯ ಇರ್ತದೆ. ಒಟ್ಟು ಎರಡು ಪ್ರಮೇಯಗಳನ್ನು ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳುವಂತಹ ಸಾಧ್ಯತೆಗಳು ಇರ್ತವೆ. ಯಾವುದು? ಟೇಲ್ಸ್ ಪ್ರಮೇಯ ಬರ್ಬೋದು, ಟೇಲ್ಸ್ನ ವಿಲೋಮ ಪ್ರಮೇಯ ಬರ್ಬೋದು, ಕೋನ ಕೋನ ನಿರ್ಧಾರಕ ಗುಣದ ಪ್ರಮೇಯ ಬರ್ಬೋದು, ಸಮರೂಪ ತ್ರಿಭುಜಗಳ ವಿಸ್ತೀರ್ಣಗಳ ಮೇಲಿನ ಪ್ರಮೇಯ ಬರ್ಬೋದು, ಪೈಥಾಗೊರಸ್ ಪ್ರಮೇಯ ಬರ್ಬೋದು, ಪೈಥಾಗೊರಸ್ ಪ್ರಮೇಯದ ವಿಲೋಮ ಪ್ರಮೇಯ ಬರ್ಬೋದು, ಆಮೇಲೆ ವೃತ್ತಗಳ ಮೇಲಿನ ಪ್ರಮೇಯಗಳು ಬರ್ಬೋದು. ಸೊ ಈ ರೀತಿ ಈ ಪ್ರಮೇಯಗಳನ್ನು ನಾವಿಲ್ಲಿ ನೋಡಿದಾಗ ನಾಲ್ಕು ಅಥವಾ ಐದು ಅಂಕಕ್ಕೆ ಮತ್ತು ಮೂರು ಅಂಕಕ್ಕೆ, ವೃತ್ತಗಳ ಮೇಲಿನ ಪ್ರಮೇಯ ಮಾತ್ರ ಮೂರು ಅಂಕಕ್ಕೆ ಇರ್ತದೆ. ಇನ್ನು ಉಳಿದಿರ್ತಕ್ಕಂತಹ ತ್ರಿಭುಜದ ಆಧಾರದ ಮೇಲಿನ ಪ್ರಮೇಯಗಳು ನಾಲ್ಕು ಅಥವಾ ಐದು ಅಂಕಗಳಿಗೆ ಕೊಡುವಂತಹ ಸಾಧ್ಯತೆಗಳನ್ನು ನಾವು ನೋಡ್ತೇವೆ. ಇನ್ನು ಕೌಶಲ್ಯಕ್ಕೆ ಸಂಬಂಧಿಸಿದಂತೆ ಒಟ್ಟು 12 ಅಂಕಗಳು ಮೀಸಲಾಗಿರ್ತದೆ, ಅಂದರೆ ಶೇಕಡ 15% ಇಲ್ಲಿ ಮೀಸಲಾಗಿರ್ತದೆ. ಅದರಲ್ಲಿ ಕೌಶಲ್ಯಕ್ಕೆ ಸಂಬಂಧಪಟ್ಟಂತೆ ಯಾವ್ಯಾವ ಕೇಳ್ಬೋದಪ್ಪ ಅಂದರೆ, ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳಲ್ಲಿ ನಾವು ಜೋಡಿಗಳನ್ನು ನಕ್ಷೆಯಿಂದ ಬಿಡಿಸ್ತಕ್ಕಂಥದ್ದು, ನಕ್ಷಾ ವಿಧಾನ, ಇದು ಕೌಶಲ್ಯಕ್ಕೆ ಸಂಬಂಧಿಸಿದಂತಹ ಪ್ರಶ್ನೆ ಆಗಿದೆ. ಆಮೇಲೆ ಓಜೀವ್ ನಕ್ಷೆಯನ್ನು ರಚನೆ ಮಾಡ್ತಕ್ಕಂಥದ್ದು, ಓಜೀವ್ ನಕ್ಷೆಯನ್ನು ರಚನೆ ಮಾಡೋದಿದೆಯಲ್ಲ, ಅದು ಸಹ ಕೌಶಲ್ಯಕ್ಕೆ ಸಂಬಂಧಿಸಿದಂತಹ ಪ್ರಶ್ನೆ.
ಇನ್ನು ಸಮರೂಪ ತ್ರಿಭುಜಗಳ ರಚನೆ ಏನಿದೆಯಲ್ಲ ಸಮರೂಪ ತ್ರಿಭುಜಗಳ ರಚನೆಯನ್ನು ಸಹ ಮಾಡ್ತಕ್ಕಂಥದ್ದು ಅದು ಕೌಶಲ್ಯಕ್ಕೆ ಸಂಬಂಧಿಸಿದ್ದು ಇನ್ನು ವೃತ್ತಗಳಿಗೆ ಸಂಬಂಧಿಸಿದ ರಚನೆಗಳು ಅಂದರೆ ಸ್ಪರ್ಶಕಗಳನ್ನು ರಚನೆ ಮಾಡ್ತಕ್ಕಂಥದ್ದು ಏನಿದೆಯೋ ಅದು ಸಹ ಕೌಶಲ್ಯಕ್ಕೆ ಸಂಬಂಧಿಸಿದಂತಹ ಪ್ರಶ್ನೆ ಹಾಗಾಗಿ ಇಲ್ಲಿ ಒಟ್ಟು 12 ಅಂಕಗಳಿಗೆ ಕೌಶಲ್ಯಕ್ಕೆ ಸಂಬಂಧಿಸಿದ ಪ್ರಶ್ನೆಯನ್ನು ಕೇಳುವಂತಹ ಸಾಧ್ಯತೆಗಳಿದ್ದಾವೆ ಅದೇ ರೀತಿ ಇನ್ನು ಆಂತರಿಕ ಆಯ್ಕೆಯನ್ನು ನಾವು ನೋಡಿದಾಗ ಆಂತರಿಕ ಆಯ್ಕೆ ಅಂದರೆ ಆಪ್ಷನ್ಸ್ ಅಂತ ಹೇಳ್ತೀವಿ ನಾವು ಆಪ್ಷನ್ಸ್ಗಳನ್ನು ಕೊಟ್ಟಿರ್ತಾರೆ ಎರಡು ಪ್ರಶ್ನೆಗಳನ್ನು ಕೇಳ್ತಾರೆ ಅದರಲ್ಲಿ ಯಾವುದಾದ್ರು ಒಂದು ಪ್ರಶ್ನೆಯನ್ನು ನಾವು ಬರೀತಕ್ಕಂತಹ ಒಂದು ಸಾಧ್ಯತೆಗಳಿರ್ತವೆ ಅದರಲ್ಲಿ 4 ಅಂಕಗಳ ಒಂದು ಪ್ರಶ್ನೆಗೆ ಆಪ್ಷನ್ಸ್ ಇರ್ತದೆ ಆಂತರಿಕ ಆಯ್ಕೆ ಇರ್ತದೆ ಆಂತರಿಕ ಆಯ್ಕೆ ಅಂತ ಯಾಕೆ ಕರಿತೀವಿ ಅಂತಂದರೆ ಒಂದೇ ಘಟಕದೊಳಗೆ ಅದನ್ನು ಆಯ್ಕೆ ಮಾಡಿರ್ತಾರೆ ಅದೇ ಘಟಕದಲ್ಲಿರ್ತಕ್ಕಂತಹ ಮತ್ತೊಂದು ಪ್ರಶ್ನೆಯನ್ನು ಕೊಟ್ಟಿರ್ತಾರೆ ಅಂದರೆ ತ್ರಿಭುಜಗಳಿಗೆ ಈಗ ತ್ರಿಭುಜಗಳ ಸಂಬಂಧಪಟ್ಟಂತೆ ಒಂದು ಎರಡು ಪ್ರಶ್ನೆ ಕೇಳಿಬಿಟ್ಟು ಅದನ್ನು ಬಿಡಿಸ್ತಕ್ಕಂಥದ್ದು ಕೇಳ್ಬೋದು ಅದರ ಪ್ರಮೇಯದಲ್ಲಿ ಆಪ್ಷನ್ ಇರೋದಿಲ್ಲ ಪ್ರಮೇಯ ಒಂದೇ ಕೊಟ್ಟಿರ್ತಾರೆ ಇನ್ನು 3 ಅಂಕಗಳ ಪ್ರಶ್ನೆಗಳಲ್ಲಿ 4 ಪ್ರಶ್ನೆಗಳಿಗೆ ಆಪ್ಷನ್ ಇರ್ತದೆ ಒಟ್ಟು 9 ಪ್ರಶ್ನೆ ಇರ್ತದೆ ಅದರಲ್ಲಿ 4 ಪ್ರಶ್ನೆಗಳಿಗೆ ಆಪ್ಷನ್ ಇರ್ತದೆ ಅಂದರೆ 3 ಅಂಕಗಳ 4 ಪ್ರಶ್ನೆಗಳಲ್ಲಿ ಎರಡೆರಡು ಪ್ರಶ್ನೆ ಕೇಳಿರ್ತಾರೆ ಅದರಲ್ಲಿ ನಿಮಗೆ ಯಾವುದು ಸುಲಭವಾಗಿ ಬರ್ತದೋ ಆ ರೀತಿ ಆ ಪ್ರಶ್ನೆಗಳನ್ನು ಬಿಡಿಸ್ಬೋದು ಇನ್ನು ಉಳಿದಿರೋ 5 ಪ್ರಶ್ನೆಗಳು ಕಡ್ಡಾಯವಾಗಿರ್ತದೆ ಇನ್ನು 4 ಪ್ರಶ್ನೆಗಳಲ್ಲಿ ಎರಡೆರಡು ಪ್ರಶ್ನೆಗಳು ಬರ್ತದೆ ಇನ್ನು 2 ಅಂಕಗಳ ಪ್ರಶ್ನೆಗಳಲ್ಲಿ ಒಟ್ಟು 8 ಪ್ರಶ್ನೆಗಳಿರ್ತವೆ 2 ಅಂಕದ್ದು ಅದರಲ್ಲಿ 2 ಪ್ರಶ್ನೆಗೆ ಆಪ್ಷನನ್ನು ಕೊಟ್ಟಿರ್ತಾರೆ ಎರಡರಲ್ಲಿ ಯಾವುದಾದ್ರು ಒಂದು ಪ್ರಶ್ನೆಯನ್ನು ಬಿಡಿಸ್ತಕ್ಕಂತಹ ಆಪ್ಷನ್ನು ಎರಡರಲ್ಲಿ ಇರ್ತದೆ ಸೊ ಈ ರೀತಿ ಇಲ್ಲಿ ಆಂತರಿಕ ಆಯ್ಕೆಗಳನ್ನು ನಾವು ನೋಡ್ತೇವೆ ಸೊ ಈ ಒಂದು ವಿಡಿಯೋವನ್ನು ತಯಾರಿಸಿರ್ತಕ್ಕಂಥದ್ದು ಈ ವರ್ಷ 2022-23 ಸಾಲಿನ ನಲ್ಲಿ ಗಣಿತ ಪರೀಕ್ಷೆಯನ್ನು ಬರಿತಾ ಇರ್ತಕ್ಕಂತಹ ವಿದ್ಯಾರ್ಥಿಗಳಿಗೆ ಮತ್ತು ಶಿಕ್ಷಕರಿಗೆ ಅನುಕೂಲವಾಗಲಿ ಅಂಥೇಳಿ ಈ ಒಂದು ವಿಡಿಯೋವನ್ನು ತಯಾರಿಸಿದೆ ಇದರ ಸದುಪಯೋಗವನ್ನು ತಾವೆಲ್ಲ ಪಡ್ಕೊಳ್ತೀರಿ ಅಂತ ಅಂದ್ಕೊಳ್ತಾ ಈ ಒಂದು ವಿಡಿಯೋವನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ ಧನ್ಯವಾದಗಳು